ನಮಸ್ಕಾರ ವೀಕ್ಷಕರೇ, ಪ್ರಚಲಿತ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿರುವಂಥ ವಿಷಯ ಏನು ಅಂತಂದರೆ, ಇವತ್ತು ಬೆಳಿಗ್ಗೆ ಮಲ್ಪೆಯಲ್ಲಿ ಕಾರ್ಮಿಕ ಇಲಾಖೆಯವರು ನೇರವಾಗಿ ದಾಳಿ ರೇಡ್ ಮಾಡಿ ಅಲ್ಲಿ ಮೀನನ್ನು ಹೆಕ್ತಾ ಇದ್ದಂತಹ ಕೆಲವು ಸಣ್ಣ ಸಣ್ಣ ಮಕ್ಕಳನ್ನು ಅವರನ್ನು ಕಾರ್ಯಾಚರಣೆ ಮುಖಾಂತರ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಈ ಹೊತ್ತಲ್ಲಿ ನಾವು ಅದರ ಬಗ್ಗೆ ಮಾತನಾಡಬೇಕಾಗಿದೆ. ಈ ಬಾಲಕಾರ್ಮಿಕರ ಕುರಿತಾಗಿ ಕಾನೂನು ಏನಂತ ಹೇಳ್ತದೆ, ಸರ್ಕಾರ ಈ ಬಾಲಕಾರ್ಮಿಕರ ಬಗೆಗೆ ಹೇಗೆ ನಿಲುವನ್ನು ತಾಳಿದೆ, ಅವರನ್ನು ಹೇಗೆ ರಕ್ಷಣೆ ಮಾಡ್ತಾ ಇದೆ, ಯಾವ್ಯಾವ ಥರದಲ್ಲೆಲ್ಲ ನಡೀತಾ ಇದೆ, ಹಿಂದೆ ನಡೆದಂಥ ಬಾಲಕಾರ್ಮಿಕರ ಈ ತನಿಖೆ ಎಲ್ಲ ಹೇಗಿತ್ತು, ಈಗ ಅಲ್ಲಿ ಮಕ್ಕಳೆಲ್ಲ ಹೇಗಿದ್ದಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಡೆಫಿನೆಟ್ಲಿ ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು, ನೀವು ಕರೆ ಮಾಡೋದ್ರ ಮುಖಾಂತರ. ಆದರೆ ಈಗಲ್ಲ, ಸ್ವಲ್ಪ ಹೊತ್ತಿನ ನಂತರ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಯೋಜನೆಯ ನಿರ್ದೇಶಕರು, ಇವರು ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಯೋಜನೆಯ ನಿರ್ದೇಶಕರಾದಂಥ ಪ್ರಭಾಕರಾಚಾರ್ ಅವರಿದ್ದಾರೆ. ಅವರು ಇವತ್ತು ರೇಡ್ ಕಾರ್ಯಾಚರಣೆಯಲ್ಲೂ ಕೂಡ ಅವರು ಭಾಗವಹಿಸಿದರು. ನಮಸ್ಕಾರ ಪ್ರಭಾಕರಾಚಾರ್ಯರಿಗೆ. ನಮಸ್ಕಾರ. ಇವತ್ತು ಬೆಳಿಗ್ಗೆ ಆದಂಥ ರೇಡ್ನ ವಿಜುವಲ್ಸ್, ದೃಶ್ಯಾವಳಿಗಳನ್ನು ಫಸ್ಟ್ ನೀವು ನೋಡಬೇಕು, ಅದರ ನಂತರ ನಮ್ಮ ಮಾತುಕತೆಯನ್ನು ಶುರು ಮಾಡೋಣ. ದಯವಿಟ್ಟು ಸ್ವಲ್ಪ ತೋರಿಸಿ ಪ್ಲೀಸ್. ಯಸ್, ನೋಡಿ ಎಷ್ಟು ಗಂಟೆಗೆ ಆಚಾರ್ಯ ಇದಾಗಿದ್ದು? ಇದು ಬೆಳಿಗ್ಗೆ ಒಂದು 6 ಗಂಟೆ ಸಂದರ್ಭದಲ್ಲಿ ನಡೆದಂತ ಒಂದು 6 ಗಂಟೆಗೆ ರೇಡ್ ಆಗಿದ್ದ ಇದು? ಅಯ್ಯೋ ಅಯ್ಯೋ, ನಾವೆಲ್ಲ 11 ಏನು ಅಂತ ಅಂದ್ಕೊಂಡೆ. 6 ಗಂಟೆಗೆ ಯಾರ್ಯಾರೆಲ್ಲ ಇದ್ರಿ ಆಚಾರ್ಯ ನೀವೆಲ್ಲ ಈ ಕಾರ್ಯಾಚರಣೆಯಲ್ಲಿ? ನಾವು ಏನು ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘ ಹಾಗೂ ಮಕ್ಕಳ ರಕ್ಷಣಾ ಘಟಕ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಜಂಟಿ ಕಾರ್ಯಾಚರಣೆಯಲ್ಲಿ ನಾವು ಇವತ್ತು ಬೆಳಿಗ್ಗೆ ನಾವೆಲ್ಲ 5:30 ರೆಡಿ ಆಗಿದ್ದೇವೆ. ಸುಮಾರು 6 ಗಂಟೆ ಸಂದರ್ಭದಲ್ಲಿ ಮಲ್ಪೆ ಏನು ಬಂದರಿನೊಳಗಡೆ ಹೋಗಿ ಈ ಒಂದು ಮೀನು ಹೆಕ್ಕುವಂತ ಈ ಚಿಕ್ಕ ಚಿಕ್ಕ ಮಕ್ಕಳು, ಸಾಧಾರಣ 8, 9, 10, 12 ವರ್ಷದ ಈ ಒಂದು ಪ್ರಾಯದ ಮಕ್ಕಳು ಈ ಮೀನು ಹೆಕ್ಕುವಂತ ಕೆಲಸ ಮಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರನ್ನು ಕರೆದುಕೊಂಡು ಬಂದು ಏನು ರಕ್ಷಣೆ ಮಾಡಿ ತಕ್ಷಣ ಏನು ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರ ವಶಕ್ಕೆ ಕೊಟ್ಟು ನಂತರ ಅವರು ತಾತ್ಕಾಲಿಕ ಪುನರ್ವಸತಿಗಾಗಿ ಸ್ಫೂರ್ತಿಧಾಮಕ್ಕೆ ಎದುರು ಇವರ ವಶಕ್ಕೆ ನೀಡಿದ್ದಾರೆ. ಸೊ ಆ ಕಾರ್ಯವನ್ನು ನಾವು ಇವತ್ತು ಬೆಳಿಗ್ಗೆ ನಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಮಾಡಿದ್ದೇವೆ. 5:45 ರೆಡಿ ಆಗಿದ್ದೇವೆ. ಎಷ್ಟು ಮಂದಿ ಟೋಟಲ್ ನೀವು ರೈಡ್ ಮಾಡಿದ್ದು? ರೈಡ್ ನಾವು ಒಂದು ಇವತ್ತು ಇಲಾಖೆ ಅಧಿಕಾರಿಗಳು ಮತ್ತು ಎನ್ ಜಿ ಒದವರು ಸೇರಿ ಒಂದು 9 ಮಂದಿ ಇದ್ದಿದ್ದೇವೆ. ಬಟ್ ನಮ್ಗಲ್ಲಿ ಬಹಳಷ್ಟು, ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು 15 ರಿಂದ 20 ಮಕ್ಕಳಕ್ಕಿಂತನೂ ಜಾಸ್ತಿ ಇರ್ತಾರೆ. ಆದ್ರೆ ನಾವು ಹೋದವಾಗ ಆ ಮಾಹಿತಿ ಹೋಗಿ ಅವರು ಅಲ್ಲಿಂದ ಓಡ್ ಹೋಗ್ತಾರೆ. ಸೊ ಆದ್ರೂ ಕೂಡ ನಾವಿವತ್ತು 4 ಹುಡುಗರು ಮತ್ತು 2 ಹುಡುಗಿಯರು, ಒಟ್ಟು 6 ಜನರು ಇವತ್ತು ನಾವು ರಕ್ಷಣೆ ಮಾಡಿದ್ದೇವೆ. ಹೇಗೆ ಮಾಹಿತಿ ಹೋಗುತ್ತೆ ಸರ್ ಅವರಿಗೆಲ್ಲ? ಅವ್ರಿಗೆ ಮಾಹಿತಿ ಅಂತ ಹೇಳಿದ್ರೆ, ಅದು ಧಕ್ಕೆ ಅಂತ ಹೇಳಿದ್ರೆ ಬಂದರ ಒಳಗಡೆ ಇರುವಂತ ಓಪನ್ ಪ್ಲೇಸ್ ಅಲ್ವಾ. ಒಂದು ಮಕ್ಕಳನ್ನ ನಾವು ಹಿಡುವಾಗ್ಲೇ ಅಲ್ಲಿ ಏನು ಕ್ರೌಡ್ ಆಗತ್ತೆ, ಆ ಮಕ್ಕಳು ಕೂಗ್ತಾರೆ, ಆ ಕೆಲವೊಮ್ಮೆ ಮಕ್ಕಳ ಪೇರೆಂಟ್ಸ್ ಅಲ್ಲಿ ಇದ್ರೆ ಅವರು ಬೊಬ್ಬೆ ಹೊಡಿತಾರೆ. ಸೊ ಅದು ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಹೋಗಿ ನಾವು ಈ ಮಕ್ಕಳನ್ನು ವೆಹಿಕಲ್ ಗೆ ಹಾಕಿ ಮತ್ತೊಂದು ಹೋಗುವ ಸಂದರ್ಭದಲ್ಲಿ ಅವ್ರು ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ನಮ್ಗೆ ಅವ್ರನ್ನ ಏನು ಹೇಗೆ ಎಲ್ರನ್ನೂ ಒಮ್ಮೆಲೆ ರೆಸ್ಕ್ಯೂ ಮಾಡುವಂತ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ನೀವೆಲ್ಲ ಒಂದ್ 4-5 ಮಂದಿ ಇದ್ದಾಗ, 15 ಮಂದಿ ಇದ್ದಾಗ 10 ಜನ ಓಡೋಗ್ಬಿಡ್ತಾರೆ. ಈಗ ನಾವು 5 ಜನರನ್ನು ಮಾತ್ರ ನೀವು ಆಕ್ಚುಲಿ ಈಗ ನಾವು ಈ ವಿಚಾರದಲ್ಲಿ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗುವಾಗ ನಮ್ಮ ಅಧಿಕಾರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ರೆ ಬಹಳ ಜಾಸ್ತಿ ಜನರನ್ನು ಹಿಡ್ಲಿಕ್ಕೆ ಆಗ್ತದೆ. ಕರೆಕ್ಟ್. ಸೊ ನಾವು ಲಾಸ್ಟ್ ಇಯರ್ ಮಾಡಿದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 19 ಮಕ್ಕಳು ಸಿಕ್ಕಿದ್ದಾರೆ. ಸೊ ಆವಾಗ ಏನಿತ್ತು ಅಂತ ಹೇಳಿದ್ರೆ, ನಾವು MSW ವಿದ್ಯಾರ್ಥಿಗಳನ್ನು ಸಹಯೋಗದೊಂದಿಗೆ ನಾವು ಕಾರ್ಯಾಚರಣೆ ಮಾಡಿದ್ದೇವೆ. ಲಾಸ್ಟ್ 3-4 ಮಂತ್ಸ್ ಬ್ಯಾಕ್ ಒಮ್ಮೆ ಮಾಡಿದ್ದೇವೆ. ಆವಾಗ ಒಳ್ಳೇದಾಗಿತ್ತು. ಈ ಸಾರಿ ಅವ್ರು ಯಾರು ಇರಲಿಲ್ಲ, ಹಾಗಾಗಿ ನಾವೇ ಹೋಗಿದ್ದೇವೆ. ಆದ್ರೂ ಕೂಡ ಸಿಕ್ಕಿದಂತ 6 ಮಕ್ಕಳನ್ನು ನಾವು ಇವತ್ತು ರಕ್ಷಣೆ ಮಾಡಿ ಅವರಿಗೆ ಪುನರ್ವಸತಿ ನೀಡುವಂತ ಕೆಲಸಗಳು. ಸ್ವಲ್ಪ ಫುಲ್ ಸ್ಕ್ರೀನ್ ಅಲ್ಲಿ ವಿಜುವಲ್ಸ್ ತೋರಿಸಿ. ಪಾಪ ಹುಡುಗ ಅಳ್ತಾ ಇರ್ಬೇಕಾದ್ರೆ ಬಹಳ ಬೇಜಾರಾಗುತ್ತೆ ನೋಡಿ. ಅಲ್ಲಿ ನಮ್ಮ ಸ್ಫೂರ್ತಿ ಸಂಸ್ಥೆಯ ಡಾಕ್ಟರ್ ಕೇಶವ್ ಕೋಟೇಶ್ವರ ಒಂದು ಮಕ್ಕಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಡುವಾಗ ಬಹಳ, ಆ ಮಕ್ಕಳನ್ನ ನೋಡುವಾಗ ಬಹಳ ಬೇಜಾರಾಗತ್ತೆ. ಆದ್ರೆ ಆ ನೋಡಿ ಆ ಹುಡುಗ ನೋಡಿ ನೋಡಿದಾಗ ಬಹಳ ಚಿಕ್ಕ ಹುಡುಗ, ಅವರಲ್ಲ ಬಹಳ ಚಿಕ್ಕ ಹುಡುಗ. ಅವನು ತನ್ನ ತಂದೆಯನ್ನ ಕರೆಯೋದು, ಬಟ್ ಏನ್ ಗೊತ್ತಾ, ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿರ್ತಾರೆ ಸರ್, ಬ್ರೈನ್ ವಾಶ್ ಮಾಡಿರ್ತಾರೆ. ಈಗ ನಾನು ಇದಕ್ಕೆ ಏನ್ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ಜಿಲ್ಲೆಯೊಳಗಡೆ ಇರ್ತಕ್ಕಂತ ಏನು ವಲಸೆ ಕಾರ್ಮಿಕರಿದ್ದಾರೆ ಅವರ ಮಕ್ಕಳು ಅಷ್ಟು ಜನ ಕೂಡ. ಈಗ ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ಅದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಸೊ ಇಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ಇಲ್ಲಿನ ಸೊಸೈಟಿಯ ಯಾವುದೇ ಮಕ್ಕಳು ಕೂಡ ಆ ಕೆಲಸಕ್ಕೆ ಹೋಗಲ್ಲ. ಎಸ್ಪೆಷಲಿ ಇಲ್ಲಿ ಇರ್ತಕ್ಕಂತ ಈ ಕನ್ಸ್ಟ್ರಕ್ಷನ್ ವರ್ಕಿಗೆ ಏನು ಬಂದಿರ್ತಾರೆ ಹೊರ ಜಿಲ್ಲೆಯಿಂದ, ಅವರ ಮಕ್ಕಳು ಈ ಕೆಲಸಕ್ಕೆ ಹೋಗ್ತಾರೆ, ತಂದೆ ತಾಯಿ ಒಟ್ಟಿಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಬೆಳಿಗ್ಗೆ 4:30 ಅಥವಾ 5-5:30 ಸ್ಟಾರ್ಟ್ ಆಗತ್ತೆ ಫಿಶಿಂಗ್ ಆಕ್ಟಿವಿಟೀಸ್. 5 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. ಆ ಆಕ್ಟಿವಿಟೀಸ್ ಅಲ್ಲಿ ಅವರು ಒಂದು 10 o'clock ಒಳಗಡೆ 500 ಇರ್ಬೋದು, 1000 ಇರ್ಬೋದು, ಇನ್ನೂ ಜಾಸ್ತಿ ಇರ್ಬೋದು. ಆ ಮೀನನ್ನು ಅವರು ಅಲ್ಲಿಂದ ಎತ್ತಿ ಬೇರೆ ಕಡೆ ಅದನ್ನು ಸೇಲ್ ಮಾಡ್ತಾರೆ. ಆ ಅಮೌಂಟ್ ಅನ್ನು ಹಣವನ್ನು ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಕೆಲವೊಂದು ಹಣವನ್ನು ಅವರೇ ಖರ್ಚು ಮಾಡ್ತಾರೆ, ಇನ್ನು ಕೆಲವೊಂದು ಅವರ ತಂದೆ ತಾಯಿ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಇರ್ತಾರೋ ಅವ್ರು ತಗೊಳ್ತಾರೆ. ಸೊ ಇದು ಸಮಸ್ಯೆ. ಹಾಗಾಗಿ ಅವರಿಗೆ ಏನಾಗುತ್ತೆ, ಮುಂಜಾನೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಅವರಿಗೆ ಮನಸ್ಸು ಬರೋದಿಲ್ಲ. ಯಾವಾಗ ಹಣದ ಒಂದು ವ್ಯಾಮೋಹ ಸ್ಟಾರ್ಟ್ ಆಗತ್ತೆ ಆವಾಗ ನಮಗೆ ಈ ಎಜುಕೇಶನ್ ವಿಚಾರದಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಬಹಳಷ್ಟು ಕಡಿಮೆ ಆಗತ್ತೆ. ಓಕೆ, ಸೊ ಹಾಗಾಗಿ ಈ ನಮ್ಮ ವಲಸೆ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿರೋದ್ರಿಂದ ನಮಗೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಫಿಶಿಂಗ್ ಏರಿಯಾದಲ್ಲಿ ಈ ಮಕ್ಕಳು. ಇದು ಬಹಳ ಹಿಂದಿನಿಂದಲೂ ಇಂಥ ಒಂದು ಸಮಸ್ಯೆ ಇದೆ, ಇವಾಗಲೂ ಇದು ನಿರಂತರವಾಗಿ ನಡೀತಾ ಇದೆ. ನಾವು ಈ ಕಾರ್ಯಾಚರಣೆಯನ್ನು ಮಧ್ಯ ಮಧ್ಯೆ ಒಮ್ಮೊಮ್ಮೆ ಮಾಡ್ತಾ ಇದ್ದೇವೆ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ಇವತ್ತು ಕಾರ್ಯಾಚರಣೆ ಮಾಡಿದ್ದೇವೆ, ಇನ್ನೊಂದು 15 ದಿವಸ ಅಥವಾ 1 ತಿಂಗಳು ಸ್ವಲ್ಪ ಕಡಿಮೆ ಆಗ್ತಾರೆ, ಆ ಒಂದು ಹೆದರಿಕೆ ಇರ್ತದೆ. ಸೊ ಒಂದು 15-1 ತಿಂಗಳ ಆದ ನಂತರ ಕ್ರಮೇಣ ಮತ್ತೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತಿನ ಈ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲಿಂದ ಸಿಕ್ಕಿದ್ದು ಸರ್? ಇವತ್ತಿನ ಇನ್ಫಾರ್ಮೇಶನ್ ಒಂದು ಸಭೆಯಲ್ಲಿ ಮಾನ್ಯ ಸಿಇಒ ಮೇಡಮ್ ಅವರಿಗೆ ಒಂದು ದೂರು ಕೊಟ್ಟಿರ್ತಾರೆ, ಪಬ್ಲಿಕ್. ಹೌದು, ಅವ್ರಿಗೆ ಕೊಟ್ಟಿರ್ತಾರೆ. ಅವರು ಒಂದು ಲಾಸ್ಟ್ ಸಭೆ ಇದರಲ್ಲಿ ಹೇಳಿದ್ದಾರೆ ಒಂದು ರೆಸ್ಕ್ಯೂ ಮಾಡಿ ಅಂತ ಹೇಳಿ. ಅವರು ಹೇಳಿದ ಒಂದು ಇದರ ಪ್ರಕಾರವಾಗಿ ನಾವು ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಹಾಗೂ ರಕ್ಷಣಾ ಘಟಕ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಒಂದು ರೆಸ್ಕ್ಯೂ ಇವತ್ತು ಮಾಡಿದ್ದೇವೆ. ಒಟ್ಟು ಎಷ್ಟು ಜನರನ್ನು ಮಾಡಿದಿರಿ ಸರ್? ಇವತ್ತು 6 ಜನ ರೆಸ್ಕ್ಯೂ ಆಗಿದ್ದಾರೆ. 6 ಜನ. ಓಕೆ, ಫೈನ್. ಎಲ್ಲ ಎಷ್ಟು ವರ್ಷದ? ಎಲ್ಲ 8 to 14 ಒಳಗಡೆ ಇದ್ದವ್ರೆ, ಯಾರು ಶಾಲೆಗೆ ಹೋದವರಲ್ಲ. ಇಲ್ಲ, ಅದರಲ್ಲಿ ಒಂದು 2 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದೇವೆ, ಇವಾಗ್ಲೂ ಕೂಡ ಇದೆ, ಇಲ್ಲೇ ಹತ್ತಿರ ಶಾಲೆಗೆ ಹೋಗ್ತೇವೆ, 9 ಮತ್ತೆ ಶಾಲೆಗೆ ಹೋಗ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದು ನಾವೀಗ CWC ಕೊಟ್ಟಿದ್ದೇವೆ, ಅವರು ತಾತ್ಕಾಲಿಕ ಪುನರ್ವಸತಿಗಾಗಿ ಸ್ಫೂರ್ತಿ ಕೊಟ್ಟಿದ್ದಾರೆ. ಸೊ ನಾಡಿದ್ದು ಫ್ರೈಡೆ ಅವ್ರದ್ದು ಏನು ಸಿಟ್ಟಿಂಗ್ ಇರುತ್ತೆ, ಆ ಸಂದರ್ಭದಲ್ಲಿ ಅವರ ಪೋಷಕರು ಅವನು ಶಾಲೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾನೆ, ಅಟೆಂಡೆನ್ಸ್ ಎಲ್ಲ ಸರಿ ಇದೆ ಅಂತೇಳಿ ಶಾಲೆಯಿಂದ ದೃಢೀಕರಣ ತಂದ್ರೆ ಮತ್ ಪುನಃ ಅವ್ರನ್ನು ಶಾಲೆಗೆ ಕಳಿಸೋ ವ್ಯವಸ್ಥೆ ಮಾಡಬೇಕಾಗತ್ತೆ, ಮಾಡ್ಲೇಬೇಕಾಗತ್ತೆ. ಅದು ಯಾಕಂದ್ರೆ ಅವರು ಡಿಸ್ಕಂಟಿನ್ಯೂ ಆಗ್ಬಾರ್ದು ಅಂತ ಹೇಳಿ. ಸೊ ಶಾಲೆಗೆ ಹೋಗದೆ ಇರ್ತಕ್ಕ ಮಕ್ಕಳಿದ್ರೆ ಈಗ ಯಾವ್ದಾದ್ರು ಒಂದು ಸಂಸ್ಥೆ ಈಗ ಇವಾಗ ಸ್ಫೂರ್ತಿಯಲ್ಲಿ ಇದ್ರೆ ಅಲ್ಲಿ ಅವರನ್ನು ಮುಂದಿನ ಎಜುಕೇಶನ್ ಗೆ ಬೇಕಾಗುವ ಪೂರಕ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ರೈಟ್ 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 ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ವೀಕ್ಷಕರಿಗೆ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಪ್ರಭಾಕರಾಚಾರ್ ಅವರು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘದ ಯೋಜನಾ ನಿರ್ದೇಶಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಅಲ್ಲಿ ನೋಡಿದ ಬ್ಲೂ ಶರ್ಟ್ ನಲ್ಲಿ ಇವರು ಕೂಡ ಕಾರ್ಯಾಚರಣೆಯಲ್ಲಿ ಇದ್ರು. ಇವತ್ತು ಬಾಲ ಕಾರ್ಮಿಕರ ಬಗ್ಗೆ ಮಾತನಾಡ್ತಿದ್ದೇವೆ ನಾವು. ಆಕ್ಚುಲಿ ಎಷ್ಟೊಂದು ಕಡೆ ಹೋಟ್ಲಿಗೆಲ್ಲ ಹೋಗ್ತೇವೆ, ಅಲ್ಲೆಲ್ಲ ಹೆಚ್ಚಿನ ಕಡೆ ನಾನು ನೋಡಿದ್ದೇನೆ ಸರ್. ಒಳ್ಳೆದಾಯ್ತು ನಿಮ್ಮ ಪರಿಚಯ ಆಗಿದ್ದು, ನಂಬರ್ ಎಲ್ಲ ಫುಲ್ ಸೇವ್ ಮಾಡ್ಕೊಂಡು ಏನೇನಾದ್ರೆ ಅಲ್ಲಿಂದನೇ ಡೈರೆಕ್ಟ್ ಫೋನ್ ಮಾಡ್ಬಿಡ್ತೀನಿ ಡೆಫಿನೆಟ್ಲಿ. ಸೊ ಈಗ ತಾತ್ಕಾಲಿಕ ಪುನರ್ವಸತಿ ಕೇಂದ್ರ, ಈ ಮಕ್ಕಳನ್ನ ಡಾಕ್ಟರ್ ಕೇಶವ್ ಕೋಟೇಶ್ವರ ಅವರ ಸ್ಫೂರ್ತಿಧಾಮಕ್ಕೆ ಕಳಿಸಿದ್ದೀರಿ ಸರಿ. ಓಕೆ, ಅಲ್ಲಿ ಏನು ನಡೀತದೆ ಅಂತ ಅವ್ರ ಜೊತೆ ಮತ್ತೆ ಮಾತಾಡೋಣ. ಬಟ್ ಆಕ್ಚುಲಿ ಸರ್ಕಾರ ಬಾಲ ಕಾರ್ಮಿಕರ ಬಗೆಗೆ ಹೇಳಿರುವಂತಹ ಕೆಲವು ಸ್ಪಷ್ಟವಾದಂತಹ ವಿಷಯಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಎಷ್ಟೋ ಮಂದಿ ಹೋಟೆಲ್ ಉದ್ಯಮಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಐ ಯೂಸ್ ದ ವರ್ಡ್ ಗೊತ್ತಿಲ್ಲದೇನೋ ಬಾಲ ಕಾರ್ಮಿಕರನ್ನ ಅಲ್ಲಿ ನೇಮಕ ಮಾಡ್ಕೊಂಡಿದ್ದಂಥವ್ರು ನೋಡ್ತಾ ಇರ್ಬೋದು. ಅವ್ರ ಗಮನಕ್ಕೆ ಇದೆಲ್ಲ ಬರಬೇಕಾಗಿದೆ, ಬಿಕಾಸ್ ಐ ಥಿಂಕ್ ಇಟ್ ಈಸ್ ಅನ್ ಆಫೆನ್ಸ್. ಎಕ್ಸಾಕ್ಟ್ಲಿ, ಕರೆಕ್ಟ್ ಅಲ್ಲ? ಎಕ್ಸಾಕ್ಟ್ಲಿ. ಏನು ಹೇಳುತ್ತೆ ಸರ್ಕಾರ? ಹೇಳ್ತೇನೆ. ಈಗ ನಮ್ಮದು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986. ಈ ಕಾಯ್ದೆಯಂತೆ ನಾವೇನು 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಒಂದು ಉದ್ದಿಮೆಯಲ್ಲಿ ಇರ್ಬೋದು, ಅದು ಅಪಾಯಕಾರಿ ಇರ್ಬೋದು ಅಥವಾ ಅಪಾಯಕಾರಿ ಎಲ್ಲದ ಉದ್ಯಮಗಳಲ್ಲೂ ಕೂಡ ಮಕ್ಕಳನ್ನು ಇಟ್ಕೊಂಡು ದುಡಿಸುವಂತಿಲ್ಲ. ಬಾಲ ಕಾರ್ಮಿಕರು ಅಂದ್ರೆ ಯಾರು? ಎಸ್, ಬಾಲ ಕಾರ್ಮಿಕರು ಅಂತ ಹೇಳಿದ್ರೆ 14 ವರ್ಷದ ಒಳಗಿನ ಮಕ್ಕಳು. ಓಕೆ, ಸೊ 14 ಒಳಗಿದ್ರೆ ಅವರು ಬಾಲ ಕಾರ್ಮಿಕರು, ರೈಟ್? ಸರಿಯಾ? ಆ ಮಕ್ಕಳನ್ನ ಅವ್ರು ಯಾವುದೇ ಏನು ಎಂಪ್ಲಾಯರ್ ಮಾಲೀಕರು ಇಟ್ಕೊಂಡ್ರೆ ಈ ಕಾನೂನು ಉಲ್ಲಂಘಿಸಿದವರಿಗೆ 3 ತಿಂಗಳಿನಿಂದ 1 ವರ್ಷವರೆಗೆ ಸೆರೆಮನೆ ವಾಸ, ಆಮೇಲೆ ಕನಿಷ್ಠ 10,000 to 20,000 ದಂಡ ಅಥವಾ ಎರಡನ್ನೂ ಕೂಡ ನ್ಯಾಯಾಲಯ ವಿಧಿಸಬಹುದು ಅಂತ ಒಂದು ಕಾನೂನು ಇದರಲ್ಲಿ ಇದೆ ಸರ್. ಎಷ್ಟೋ ಕಡೆ ನಾನು ನೋಡಿದ್ದೇನೆ 14 ಮತ್ತು 14ನ ಒಳಗಿನ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ದವ್ರೆ, ರಜೆಯ ಸಂದರ್ಭದಲ್ಲಿ ಕೆಲಸ ಮಾಡಿ ಅದರಿಂದ ಪುಸ್ತಕ ಖರೀದಿಸೋದಕ್ಕೆ, ಶಾಲೆ ಫೀಸ್ ಕಟ್ಟೋದಕ್ಕೆಲ್ಲ ಕೆಲಸ ಮಾಡ್ತಾ ಇದ್ದವ್ರು ಇದ್ದಾರೆ. ಅದು ಎಸ್, ಇಂಥ ಕೇಸ್ಗಳು ಬಹಳಷ್ಟು ಇದೆ. ಇದು ಕೂಡ ತಪ್ಪೆ, ಕಾನೂನಲ್ಲಿ ಅದಕ್ಕೂ ಅವಕಾಶ ಇಲ್ಲ. ಸರಿನಾ? ಪಾಪ ಅವ್ರು ಬಡವರವ್ರು, ಎಲ್ಲ ಹೋಗೋದು ಸರ್ ಅವರು. ಇಲ್ಲ ರೀ, ಈಗ ನೀವು ನೋಡಿ ಶಿಕ್ಷಣಕ್ಕೆ ಕಷ್ಟ ಇದೆನ್ರಿ. ನಾವು ಹಿಂದೆ ಓದುವಂಥ ಸಂದರ್ಭದಲ್ಲಿ ಒಂದು ಶಿಕ್ಷಣ ಪಡೆಯೋದು ಕಷ್ಟ ಇದೆ. ಇವಾಗ ಏನು RTE ಬಂದು ಅದರಲ್ಲೂ ಒಂದು ಕಡೆ ಇದೆ, ಅದರೊಟ್ಟಿಗೆ ಮಕ್ಕಳಿಗೆ ಹಾಲು, ಶೂ, ಸೈಕಲ್, ಊಟ ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಒಂದು ಶಾಲೆಗೆ ಸುಮ್ಮನೆ ಮನೆಯಿಂದ ಬಿಟ್ಟು ಹೊರಗೆ ಸಾಯಂಕಾಲ ಊಟದ ಮಾತ್ರ ಮನೆಯಲ್ಲಿ. ಇವನ್ ಮಧ್ಯಾಹ್ನ ಊಟವು ಕೂಡ ಶಾಲೆಯಲ್ಲಿ ವ್ಯವಸ್ಥೆ ಇರುವಾಗ ಆ ಮಕ್ಕಳಿಗೆ ಒಂದು ಆಫ್ಟರ್ ಆಲ್ ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡೋದು ಕಷ್ಟ ಆಗತ್ತಾ ಈಗಿನ ಕಂಡೀಷನಲ್ಲಿ? ಸೊ ಸಾಧ್ಯವೇ ಇಲ್ಲ. ಸೊ ನಾನು ಈಗ ಹೇಳ್ತಾ ಇರುವುದು ಈ ಕಾಯ್ದೆ 86 ಹಿಂದಿನ ಕಾಯ್ದೆ. ಈಗ 2016ರಲ್ಲಿ ಕಾನೂನಿನಲ್ಲಿ ಒಂದು ತಿದ್ದುಪಡಿ ಮಾಡಿದ್ದಾರೆ. ಆಕ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಬಾಲ್ಯಾವಸ್ಥೆಯ ಮತ್ತು ಕಿಶೋರಾವಸ್ಥೆಯ ನಿಷೇಧ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2016 ಅಂತ ಆಗಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ 14 ವರ್ಷದೊಳಗಿನ ಮಕ್ಕಳು ಬಾಲಕಾರ್ಮಿಕರು, ಅದರ ನಂತರ 14 to 18 14 to 18 ವರ್ಷದೊಳಗಿನ ಮಕ್ಕಳನ್ನು ಕಿಶೋರಾವಸ್ಥೆಯ ಕಾರ್ಮಿಕರು ಆತರ ಹೇಳ್ತಾ ಇದೆ ಡೆಫಿನೇಷನ್. ಆಕ್ಟ್ ಆತರ ಹೇಳ್ತಾ ಇದೆ. ಅದೇ ಇನ್ ಮುಂದೆ ಏನು ನಾವು ಈ ಪ್ರಕರಣ ದಾಖಲು ಮಾಡುವಂತದ್ದು ಕೂಡ ಅದರ ಅಂಡರ್ಲೇ ಬರುತ್ತೆ. ನಾನು ಮುಂಚೆ ಹೇಳಿದೆಲ್ಲ ಹಿಂದಿನ ಕತೆ, ಈಗ ಹೇಳ್ತಿರೋದು ಮುಂದೆ ಈಗ ಬರುವಂತ ಹೊಸ ಕಾಯ್ದೆಯ ಪ್ರಕಾರವಾಗಿ ಅಲ್ಲಿ 14 to 18 ವರ್ಷದ ಒಳಗಿನ ಮಕ್ಕಳನ್ನು ಕೂಡ ಸ್ಪೆಷಲಿ ಹಜಾರ್ಡಸ್ ಯೂನಿಟ್ ಅಂತ ಹೇಳಿದ್ರೆ, ಉದಾಹರಣೆ ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಮತ್ತೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಆರ್ ಈ ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇರ್ಬೋದು, ಇಂಥ ಇದರಲ್ಲಿ 14 to 18 ವರ್ಷದ ಮಕ್ಕಳನ್ನು ಕೂಡ ಹಾಕೊಳ್ಳಿಕ್ಕಿಲ್ಲ. ಹೌದಾ? ಹೌದು. ಅದು ಈ ಆಕ್ಟ್ ಅಲ್ಲಿ ತಿದ್ದುಪಡಿಯಾಗಿ ಈ ತರ ಆಗಿದೆ. ಮತ್ತೇನಾಗಿದೆ ಅಂತ ಹೇಳಿದ್ರೆ, ಇವನು ಇದು ಜಾಸ್ತಿ ಆಗಿದೆ, ಏನು ದಂಡ ಇರ್ಬೋದು, ಸೆರೆಮನೆ ಇರ್ಬೋದು, ಇದು ಕೂಡ ಏನಾಗಿದೆ ಅಂತ ಹೇಳಿದ್ರೆ 6 months ಇಂದ 2 years ತನಕ ಜೈಲು ಕೊಡ್ಬೋದು ನ್ಯಾಯಾಲಯ ಏನು ಮಾಲೀಕರಿಗೆ. ಆಮೇಲೆ ಕನಿಷ್ಠ 20,000 to 50,000 ಏನು ದಂಡ ಹಾಕ್ಬೋದು, ಅಥವಾ ಒಟ್ಟಿಗೆ ಎರಡನ್ನು ಕೂಡ. ಈ ತರ ಉಡುಪಿ ಜಿಲ್ಲೆಯಲ್ಲಿ ದಂಡ ಹಾಕಿದ ಸೆರೆಮನೆ ವಾಸ ಮಾಡಿದಂತ ಉದಾಹರಣೆ ಇದೆಯಾ? ಈ ಸೆರೆಮನೆ ವಾಸ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಯಾವುದೇ ತರದ ರೆಕಾರ್ಡ್ ಆಗಿಲ್ಲ ಕೇಸ್, ಅದು ಹೇಳ್ತೀನಿ. ಬಟ್ ದಂಡ ಹಾಕ್ತಾರೆ, ಕೇಸ್ ಕ್ಲೋಸ್ ಆಗುತ್ತೆ, ಅದು ಹೆಚ್ಚಿನ ಪ್ರಕರಣಗಳಲ್ಲಿ ಆಗಿದೆ. ಬಟ್ ಸೆರೆಮನೆ ವಾಸ ಅನ್ನುವಂಥದ್ದು ಇಲ್ಲಿ ಇನ್ನೂ ನಮ್ಮ ಜಿಲ್ಲೆಯೊಳಗೆ ಆಗಿಲ್ಲ. ಆ ಮಟ್ಟಿಗೆ ಕಾನೂನಿದೆ, ಆದ್ರೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಹೀಗೆ ಮಧ್ಯೆ ಇಂಥ ಕಾರ್ಯಕ್ರಮ ಆದವಾಗ ನೀವು ಗೊತ್ತಿರೋದು ಮಾಧ್ಯಮದಲ್ಲಿ ಬರ್ತಾನೆ ಇರ್ತದೆ. ಆದ್ರೂ ಕೂಡ ಈ ಯಾಕೆ ಈ ತರ ಮಾಲೀಕರು ಇಂಥ ಒಂದು ಕೆಲಸಗಳಿಗೆ ಕೈ ಹಾಕ್ತಾರೋ ಗೊತ್ತಿಲ್ಲ. ನನಗನ್ಸತ್ತೆ ಇಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಕಾರ್ಮಿಕರ ಕೊರತೆ. ನಮ್ ಜಿಲ್ಲೆ ವೈಟ್ ಕಾಲರ್ ಪರ್ಸನ್ ಜಿಲ್ಲೆ ಅಂತ ಹೇಳಿದ್ರು ತಪ್ಪಿಲ್ಲ. ಹಾಗಾಗಿ ಇಲ್ಲಿ ಯಾರು ಕೂಡ ಈ ಕೂಲಿ ಕೆಲಸ ಮಾಡೋರು ಇಲ್ಲ. ಆ ದೃಷ್ಟಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಜನರನ್ನು ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ಅದು ದಕ್ಷಿಣ ಕನ್ನಡ ಜಿಲ್ಲೆಗೂ ಅನ್ವಯಿಸ್ತದೆ. ಎಸ್, ಖಂಡಿತ. ಇವ್ರನ್ನೀಗ ನೀವೆಲ್ಲ ರೈಡ್ ಮಾಡಿ ರೆಸ್ಕ್ಯೂ ಮಾಡ್ತಿರಲ್ಲ ಸರ್, ಅದ್ರ ನಂತರದ ನೆಕ್ಸ್ಟ್ ಪ್ರಾಸೆಸ್ ಏನದು? ನಾ ಹೇಳ್ತೇನೆ. ಈಗ ಇವತ್ತಿನ ಪ್ರಕರಣಕ್ಕೆ ನಾನು ಹೇಳೋದಾದ್ರೆ, ಇಲ್ಲಿ ನಮ್ದು ಬಾಲಕಾರ್ಮಿಕ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಬರಬೇಕು. ಅವ್ರ ಮೇಲೆ ಯಾವುದೇ ಕೇಸ್ ನೀವು ದಾಖಲು ಮಾಡೋದಿಲ್ಲ. ಯಾರ ಮೇಲೆ? ಈ ಪೇರೆಂಟ್ಸ್, ಅವರ ಪೋಷಕರು. ಇಲ್ಲ, ಈಗ ಪೇರೆಂಟ್ಸ್ ಮೇಲೆ ಮಾಡೋಕ್ ಬರೋದಿಲ್ಲ. ನಾನು ಹೇಳ್ತೀನಿ ಕೇಳಿ, ಈಗ ಚೈಲ್ಡ್ ಲೇಬರ್ ಅಲ್ಲಿ ಪ್ರಕರಣ ದಾಖಲು ಮಾಡ್ಬೇಕಂತ ಹೇಳಿದ್ರೆ ಒಂದು ಯಾವ್ದಾದ್ರು ಒಂದು ಉದ್ದಿಮೆ ನಡೆಸ್ತಾ ಇರುವಂತದ್ದು, ಅಂಗಡಿಗಳೆಲ್ಲ ನಡೆಸಿ ಅವನು ಅವರಿಗೆ ಏನು ವೇತನ ಏನೋ ಸಂಬಳ ಕೊಡ್ತಾ ಇರುವಂತ ಪ್ರಶ್ನೆ ಇದ್ರೆ ಮಾತ್ರ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ನಮಗೆ ಇಲ್ಲಿ ನಾನು ಹೇಳ್ತೀನಿ ಸರ್, ಒಂದು ಇದು ದಯವಿಟ್ಟು ಸಾರಿ, ಅಲ್ಲಿಂದ ನನಗೆ ಮತ್ತೆ ಮಿಸ್ ಆದ್ರೆ ಕಷ್ಟ. ಬಾಲಕಾರ್ಮಿಕರನ್ನ ನೇಮಕ ಮಾಡೋದು ಎಷ್ಟು ತಪ್ಪು, ಕಾನೂನಾತ್ಮಕವಾಗಿ ಎಷ್ಟು ತಪ್ಪೋ, ಬಾಲಕಾರ್ಮಿಕ ಹೋಗಿ ನನಗೊಂದು ಕೆಲಸ ಕೊಡಿ ಅಂತ ಕೇಳೋದು ಎಷ್ಟು ಸರಿ, ಎಷ್ಟು ತಪ್ಪು ಅಂತ. ಎಸ್, ಕರೆಕ್ಟು. ಈಗ ನೀವು ಈಗಾಗಲೇ ಹೇಳಿದಾಗೆ ಈ ಬಾಲಕಾರ್ಮಿಕ ಪ್ರಶ್ನೆ ಬರುವಂಥದ್ದೇ ಪ್ರಥಮವಾಗಿ ಇರ್ತಕ್ಕಂಥ ಬಡತನದ ವಿಚಾರದಲ್ಲಿ ಬರ್ತಾರೆ. ಸರಿ ತಾನೆ? ಬಡತನದಲ್ಲಿ ಇರ್ತಕ್ಕಂಥ ಇದ್ದವ್ರು ಹೋಗಿ ನನಗೊಂದು ಕೆಲಸ ಕೊಡಿ ಅಂತ ಹೇಳಿದ್ರೆ ನೀವು ಮಾನವೀಯತೆಯ ದೃಷ್ಟಿಯಿಂದ ನೀವು ಕೆಲಸ ಕೊಡ್ಲೂಬಹುದು. ಇನ್ ಕೆಲವು ನೀವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಒಳ್ಳೆ ಉತ್ತಮ ಪ್ರಜೆಗಳು ಅಥವಾ ಕಾನೂನು ತಿಳಿದವರು, ಅದೇ ಅವನು ಕಷ್ಟದಲ್ಲಿದ್ದಾನೆ ಹಾಗಾಗಿ ತಗೊಳ್ಳಪ್ಪ 1,000 ತಗೋ, ನೀ ಶಾಲೆ ಪುಸ್ತಕ ಇರ್ಬೋದು ಅಥವಾ ನಿನ್ಗೇನೋ ಹಾಸ್ಪಿಟ್ಲಿಗೆ ಇರ್ಬೋದು ಅಂತ ಕೊಡುವಂತ ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ನಮ್ಮಲ್ಲಿ ಇರ್ಬೇಕೇ ವಿನಃ, ಅವನನ್ನು 14 ವರ್ಷ ಇರ್ಬೋದು 18 ವರ್ಷದ ಒಳಗಿನ ಮಕ್ಕಳನ್ನ ನಾವು ಕೆಲಸಕ್ಕೆ ಇಟ್ಕೊಂಡು ಅವನಿಗೆ ಒಂದು ದಿವಸಕ್ಕೆ 150-200 ರೂಪಾಯಿ ಹಣ ಕೊಡೋದು ಯಾವುದು ಸೂಕ್ತ ಅನಿಸುತ್ತೆ ನಿಮಗೆ? ಅಲ್ಲ, ಡೆಫಿನೆಟ್ಲಿ. ಆದ್ರೆ ಹಾಗಾಗಿ ಇಲ್ಲಿ ನೀವು ಹೇಳಿದಾಗೆ ಯಾರು ನಾವು ಹೋಗ್ತೇವೆ ಅಂತ ಕೇಳಿದ್ರೆ ಆ ಮಕ್ಕಳ ವಿರುದ್ಧ ಪ್ರಕರಣ ದಾಖಲಿಸಲಿಕ್ಕೆ ಆಗೋದಿಲ್ಲ. ಅವರ ಪೋಷಕರ ಕರ್ಕೊಂಡೋಗಿ ಬಿಟ್ಟಿದ್ದ ಪಕ್ಷದಲ್ಲೂ ಕೂಡ ಅವರ ವಿರುದ್ಧ ಪ್ರಕರಣ ಮಾಡೋಕ್ಕಾಗಲ್ಲ. ಅಲ್ಲಿ ಯಾರು ನೇಮಕ ಮಾಡ್ಕೊಳ್ತಾರೆ ಅವ್ರ ವಿರುದ್ಧ ನಮ್ಮ ಏನು ಯಾವ ಕಾರ್ಮಿಕ ನಿರೀಕ್ಷಕರು ಅವರ ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ. ಅದೇ ರೀತಿ ಕೋರ್ಟ್ ಅಲ್ಲಿ ಅವರಿಗೆ ದಾವೆಗಳನ್ನು ಕೂಡ ಹೂಡ್ತಾರೆ. ಅದ ನಂತರ ಕೇಸ್ ಪ್ರೋಸೆಸ್ ಆಗತ್ತೆ. ಮುಂದೆ ಹೇಗೆ ಅವರಿಗೆ ಎಷ್ಟು ದಂಡ ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ, ನ್ಯಾಯಾಲಯ ಫಿಕ್ಸ್ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ನೀವು ಹೇಳಿದಾಗೆ ಪೋಷಕ ಏನು ಮಕ್ಕಳು ಹೋಗಿ ಕೆಲಸ ಕೇಳೋದ್ರಲ್ಲಿ ತಪ್ಪಿಲ್ಲ, ತಪ್ಪಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದು ಕೇಳ್ತಾರೋ ಗೊತ್ತಿಲ್ಲದೆ ಕೇಳ್ತಾರೋ. 14 ವರ್ಷದ ಮುಂಚಿನ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಇರೋದಿಲ್ಲ. ಇಲ್ಲ, ಅದಕ್ಕಿಂತ 18 ವರ್ಷ ಅದರ ಬಗ್ಗೆ ಸೀರಿಯಸ್ ಆಗಿ ಎಲ್ಲ ಆಲೋಚನೆ ಮಾಡಕ ಮಾಡುವಷ್ಟು ಅವರಿಗೆ ಪ್ರೌಢಿಮೆ ಬೆಳೆದಿರೋದಿಲ್ಲ, ಬೆಳೆದಿರೋದು ಇಲ್ಲ. ಮತ್ತೆ ನೀವು ಹೇಳ್ದಂಗೆ ಪಾಪ ಇವರು ವಲಸೆ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ಅವ್ರದ್ದು ಆ ಜಿಲ್ಲೆಗಳಲ್ಲೆಲ್ಲ ಹಾಗೆ ಸರ್. ಅದು ಈಗ ಆ ಜಿಲ್ಲೆ ಅಂತ ಹೇಳಿದರೆ ಅಲ್ಲಿ ಸಮಸ್ಯೆ ಇದೆ. ಅವರು ಹೆಚ್ಚಾಗಿ ಕೃಷಿ ನಿರತರಾಗಿರ್ತಾರೆ. ಅಲ್ಲಿ ಏನೋ ಮಳೆ ಇರ್ತದೆ, ಕೆಲವೊಮ್ಮೆ ಬರಗಾಲ ಇರ್ತದೆ, ಅಲ್ಲಿ ಕೃಷಿ ಇರಲ್ಲ, ಕೆಲಸ ಇರೋದಿಲ್ಲ. ಈವನ್ ಕೆಲಸ ಇದ್ರೂ ಕಡಿಮೆ ಸಂಬಳ. ರೈಟ್ ರೈಟ್. ಆ ದೃಷ್ಟಿಯಿಂದ ನಮ್ಮ ಜಿಲ್ಲೆ ಒಳಗಡೆ ಬರ್ತಾರೆ. ನಮ್ಮ ಜಿಲ್ಲೆ ಮೀನ್ಸ್ ದಕ್ಷಿಣ ಕನ್ನಡ ಉಡುಪಿಗೆ ಬಂದ್ಬಿಟ್ಟು ಇಲ್ಲಿ ಬಹಳಷ್ಟು ಸಂಬಳ ಕೊಡ್ತಾರೆ. ಇಲ್ಲಿ ಕೊಡುವಂತ ಸಂಬಳ ಅವರಿಗೆ ಇದು ಒಂಥರ ನಮಗೆ ದುಬೈಲಿ ಕೆಲಸ ಮಾಡಿದಾಗ ಅವರಿಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಆ ದೃಷ್ಟಿಯಿಂದ ಅವ್ರು ಬರುವಾಗ ಏನ್ ಮಾಡ್ತಾರೆ, ಅವರು ಗಂಡ ಹೆಂಡತಿ ಮಕ್ಕಳೆಲ್ಲರೂ ಬಂದು ಇಲ್ಲಿ ಇರ್ತಾರೆ. ಆವಾಗ ಇಲ್ಲಿ ಇರೋದು ನಿಮಗೆ ನಮ್ಗಿಲ್ಲಿ ಎಲ್ಲ ಕಡೆ ಹೋದಾಗ ನೋಡುವಂಥ ವಿಚಾರ ಬರೋದೇ ನಿಟ್ಟೂರು ಮತ್ತು ನಮ್ಮ ದೊಡ್ಡಣಗುಡ್ಡೆ. ಕರೆಕ್ಟ್. ಅಲ್ಲಿರ್ತಕ್ಕಂಥ ಈ ಟೆಂಟ್ ವಾಸಿಗಳೆಲ್ಲ ಇರ್ತಕ್ಕಂಥ ಪೇರೆಂಟ್ಸ್ ಮಕ್ಕಳಿಗೆ ಇಂಥದಕ್ಕೆ ಇಲ್ಲಿ ಹೋಗ್ತಾ ಇರೋದು. ಅಲ್ಲಿ ಪೇರೆಂಟ್ಸ್ ಬೆಳಿಗ್ಗೆ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಅವರೊಟ್ಟಿಗೆ ಇವರು ಹೋಗ್ತಾರೆ. ಅಲ್ಲಿ ಅವ್ರಿಗೇನೋ ಒಂದು ಹಣ ಮಾಡುವಂಥ ಒಂದು ಪ್ಲ್ಯಾನ್ಗಳು ಅವ್ರಿಗೆ ಐಡಿಯಾ ಸಿಗತ್ತೆ. ಅಲ್ಲಿ ಆ ಮೀನನ್ನು ಎತ್ತಿ ಆಚೆ ಕೊಡು, ಈಚೆ ಕೊಡು, ಅಲ್ಲಿ ಮಾಡು ಅಂತ ಹೇಳಿ. ಸರ್, ಈಗ ಒಂದು ಒಂದು ಬ್ರೇಕ್ ತಗೋಬೇಕು. ಎಸ್ ಪ್ಲೀಸ್. ಒಂದು ಪ್ರಶ್ನೆ, ನಾನು ನೋಡಿದ್ದೀನಿ ಕೆಲವು ಮನೆಗಳಲ್ಲೆಲ್ಲ ಮನೆ ಕೆಲಸ ಮಾಡೋದಕ್ಕೆ ಬರ್ತಾರೆ. ಬೇರೆ ದೂರದಿಂದ ಎಲ್ಲ ಬಂದವು, ಬೇರೆ ಜಿಲ್ಲೆಗಳಿಂದ, ಉತ್ತರ ಕರ್ನಾಟಕದಿಂದ, ಬಳ್ಳಾರಿಯಿಂದ, ಹೊಸಪೇಟೆಯಿಂದ, ಗುಲ್ಬರ್ಗಾದಿಂದ, ಕಲಬುರಗಿಯಿಂದ ಬಂದವರು ಇದ್ದಾರೆ. ನಿಮ್ಗೆ ಕರ್ಕೊಂಡೋಗಿ ತೋರಿಸ್ಬಲ್ಲೆ ನಾನು. ಖಂಡಿತ ನೀವು ಕರ್ಕೊಂಡು ಹೋದ ಪಕ್ಷದಲ್ಲಿ ನಾವು ಡೆಫಿನೆಟ್ಲಿ ಆ ಮಕ್ಕಳನ್ನು ರೆಸ್ಕ್ಯೂ ಮಾಡ್ತೇವೆ ಅಂತ ಏನು ಮನೆಯ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸುವಲ್ಲಿ ನಾವು ಕ್ರಮ ವಹಿಸ್ತೇವೆ. ಒಂದು. ಎಸ್. ಸೆಕೆಂಡ್, ಆ ಮನೆ ಶ್ರೀಮಂತರ ಮನೆ ಕೆಲಸ ಮಾಡೋದಕ್ಕೆ ಆ ತಾಯಿ ತಂದೆ ತಾಯಿಯೋ ಕೆಲಸ ಮಾಡ್ತಾರೆ. ಆ ತಾಯಿ ಜೊತೆ ಆ ಮಕ್ಕಳು ಕೆಲಸ ಮಾಡ್ತಾರಲ್ಲಿ, ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ. ಅಂತ ಯಾವುದೇ ನಿದರ್ಶನಗಳಿದ್ದಲ್ಲಿ ನೀವು ದಯವಿಟ್ಟು ನಮಗೆ ತಿಳಿಸಿ. ನಾವು ಆ ವಿರುದ್ಧ ಅವರ ಏನು ಯಾರು ಮಾಲೀಕರು ಅಥವಾ ಮನೆಯ ಓನರ್ ಇರ್ತಾರೋ ಅವ್ರ ಮೇಲೆ. ಅವ್ರ ಮನೆಯಲ್ಲಿ ಕೆಲಸವೂ ಮಾಡಂಗಿಲ್ಲ. ನೋ, ದಟ್ ಈಸ್ ಡೊಮೆಸ್ಟಿಕ್ ಚೈಲ್ಡ್ ಲೇಬರ್. ದಿಸ್ ಇಸ್ ದ ಪಾಯಿಂಟ್, ಅಲ್ಲಿಗೆ ಬರಬೇಕಾಗಿತ್ತು. ಡೊಮೆಸ್ಟಿಕ್ ಚೈಲ್ಡ್ ಲೇಬರ್ ಅದು ಅದು ಪ್ರಕರಣ ಖಂಡಿತ ಬರುತ್ತೆ. ಬಟ್ ಇಲ್ಲಿ ನೀವು ಈಗ ಈ ಹೇಳಿದ ವಿಚಾರದಲ್ಲಿ ನಾನು ಹೇಳ್ತೇನೆ. ಸಾರಿ, ಒಂದು ಬ್ರೇಕ್ ತಗೋಬೇಕಾಗಿದೆ. ಇಲ್ಲಿಂದ ಮುಂದುವರ್ಸೋಣ ವೀಕ್ಷಕರೇ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಮಾತನಾಡ್ತಾ ಇದ್ದೇವೆ. ಯೋಜನಾ ನಿರ್ದೇಶಕರಿದ್ದಾರೆ ನಮ್ಮ ಜೊತೆ. ಇವತ್ತು ಬೆಳಿಗ್ಗೆ ಆದಂಥ ರೈಡ್ ಮಲ್ಪೆನಲ್ಲಿ ಏನಾಗಿದೆ, ಮೀನು ಹೆಕ್ತಾ ಇದ್ರು ಮಕ್ಕಳು. 14 ವರ್ಷದ ಒಳಗಿನ ಮಕ್ಕಳನ್ನ ಇವರು ಹೋಗಿ ಸುಮಾರು 6 ಮಂದಿಯನ್ನು ರೆಸ್ಕ್ಯೂ ಮಾಡಿ ಅವ್ರನ್ನ ತಾತ್ಕಾಲಿಕವಾಗಿ ಪುನರ್ವಸತಿ ಕೇಂದ್ರಕ್ಕೆ ಕೋಟೇಶ್ವರಕ್ಕೆ ಸ್ಫೂರ್ತಿಧಾಮಕ್ಕೆ ಅವ್ರನ್ನ ಕಳಿಸಲಾಗಿದೆ. ಈ ವಿಚಾರವನ್ನು ಇಟ್ಕೊಂಡು ಬಾಲ ಕಾರ್ಮಿಕರ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತ ಈ ಸಂಚಿಕೆ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ ನಂತರ. Shiddas, the Samsung exclusive store, City Arcade, Bendurwell, Mangalore and Udupi Manipal Main Road, Udupi. ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಸ್ವಾಗತ. ಪ್ರಚಲಿತದಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಮಕ್ಕಳನ್ನು ರೆಸ್ಕ್ಯೂ ಮಾಡಿದ್ದಾರೆ ಚೈಲ್ಡ್ ಲೇಬರ್ ಡಿಪಾರ್ಟ್ಮೆಂಟ್ನವರು. ಆ ಸಂಬಂಧವಾಗಿ ನಮ್ಮ ಜೊತೆ ಯೋಜನಾ ನಿರ್ದೇಶಕರು, ಪ್ರಾಜೆಕ್ಟ್ ಡೈರೆಕ್ಟರ್, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಪ್ರಭಾಕರಾಚಾರ್ ಅವರು ಮಾತನಾಡ್ತಿದ್ರು. ಅವರು ಕೂಡ ಒಬ್ಬರು ಇವತ್ತು ಭಾಗಿಯಾಗಿದ್ದರು. ಬೆಳಿಗ್ಗೆ 6 ಗಂಟೆಗೆ ರೆಸ್ಕ್ಯೂ ಮಾಡಿದ್ದಾರೆ. ಸರ್, ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ. ನಾವು ಎಲ್ಲಿ ನಿಲ್ಲಿಸಿದ್ವಿ? ನಿಮ್ಮನ್ನು ಒಂದು ಕಡೆನಲ್ಲಿ ನಾನು ನಿಲ್ಲಿಸಿದೆ, ಎಲ್ಲಿ ಅಂತ ತಕ್ಷಣಕ್ಕೆ ನನಗೆ ನೆನಪಾಗ್ತಾ ಇಲ್ಲ. ಬಟ್ ಏನಿವೆ, ನಾವು ಮತ್ತೆ ಅದಕ್ಕೆ ಸುತ್ತಿ ಬಳಸಿ ಬರೋಣ. ಸರ್ಕಾರ ಏನು ಹೇಳುತ್ತೆ ಅಂತ ನಾನು ಕೇಳಿದ್ದೆ, ಅಲ್ಲಿ ನಿಲ್ಲಿಸಿದ್ವಿ. ಎಸ್, ಬೇರೆ ಏನಾದರೂ ಇತ್ತಾ? ಹಾಂ, ಇಲ್ಲ. ಸರ್ಕಾರ ಏನು ಹೇಳುತ್ತೆ ಆ್ಯಕ್ಟ್ ಬಗ್ಗೆ ನಾನು ಹೇಳಿ ಆಯ್ತು. ಹೌದು, ಹೇಳಿ ಆಯಿತು. ಸರ್ಕಾರ ಈ ನಿಟ್ಟಿನಲ್ಲಿ ಅನ್ನೋದು ನನ್ನ ಲೆಕ್ಕದಲ್ಲಿ ಕೇಶವ ಕೋಟೇಶ್ವರರು ಕನೆಕ್ಟ್ ಮಾಡಿದ್ರೆ ಇಲ್ಲ, ಡೆಫಿನೆಟ್ಲಿ ಅವ್ರನ್ನ ಮಾತಾಡ್ತೀವಿ. ಅವ್ರಿಗೆ ಫೋನ್ ಮಾಡಿ. ಈಗ ನೀವು ಸರ್ಕಾರ ಈ ಬಗ್ಗೆ ಏನು ಕ್ರಮ ವಹಿಸ್ತದೆ ಅಂತ ಕೇಳ್ತಿದ್ದೀರಲ್ಲ. ಕರೆಕ್ಟ್. ಎಸ್, ಈಗ ಸರ್ಕಾರ ಈ ವಿಚಾರದಲ್ಲಿ ಏನು ನಮ್ಮ ರಾಜ್ಯವನ್ನು ಬಾಲಕಾರ್ಮಿಕ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಲಿಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಬಾಲಕಾರ್ಮಿಕ ತಪಾಸಣೆ ಇರ್ಬೋದು, ಮಾಹಿತಿ ಕಾರ್ಯಕ್ರಮ ಇರ್ಬೋದು, ಯಥೇಚ್ಛವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ನಿಟ್ಟಿನಲ್ಲಿ. ಅದರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನು ಆಗಿ ಘೋಷಣೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತ ಇನ್ನು ಮುಂದಿನ ದಿನಗಳಲ್ಲಿ ಸಮೀಕ್ಷೆ ಇರ್ಬೋದು, ಅರಿವು ಕಾರ್ಯಕ್ರಮ ಇರ್ಬೋದು, ಜಾಥಾ ಕಾರ್ಯಕ್ರಮ ಇರ್ಬೋದು, ಎಲ್ಲ ಮಾಡ್ತೀವಿ. ಎಲ್ಲವನ್ನು ಮಾಡಿ ಕೇಶವ ಕೋಟೇಶ್ವರ ಅವರು ಮಾತಾಡ್ತಾರೆ ಸರ್. ಯಾ, ಪ್ಲೀಸ್. ಎಸ್, ಕೇಶವ್ ಕೋಟೇಶ್ವರ ಅವ್ರಿಗೆ ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತು ಬೆಳಿಗ್ಗೆ ನೀವು ಕೂಡ ಕಾರ್ಯಾಚರಣೆಯಲ್ಲಿ ಇದ್ರಿ. 6 ಗಂಟೆ ಕಾರ್ಯಾಚರಣೆ ಮಾಡಿದಿರಿ ಇವತ್ತು ಬೆಳಿಗ್ಗೆ. ಆ ಮಕ್ಕಳೆಲ್ಲ ಹೇಗಿದ್ದಾರೆ ಸರ್? ತುಂಬಾ ತುಂಬಾ ಅಳ್ತಾ ಇದ್ರು. ನೀವು ಅವ್ರನ್ನ ಎತ್ಕೊಂಡು ಬರ್ಬೇಕಾದ್ರೆ ತುಂಬಾ ಅಳ್ತಾ ಇದ್ರು. ಹೇಗಿದ್ದಾರೆ ಈಗ ಅವ್ರ ಮನಸ್ಥಿತಿ? ಹೇಗಿದೆ? ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಹೌದಾ? ಅವರ ಮಕ್ಕಳ ತಂದೆ ಮತ್ತೆ ಕೆಲವರ ಸಂಬಂಧಿಕರು ಸಹಿತ ಬಂದು ಮಾತಾಡಿದ್ದಾರೆ. ಓಕೆ, ಅದರಲ್ಲಿ ಒಂದು 3-4 ಮಕ್ಕಳು ನಾವು ಸ್ಕೂಲಿಗೆ ಇಲ್ಲೇ ಹೋಗ್ತೇವೆ, ಒಳ್ಳೇದಾಯ್ತು, ನಮ್ಗೆ ಅದು ತುಂಬಾ ಕಷ್ಟ ಆಗುತ್ತೆ, ನಮ್ಮನ್ನು ಕೇಳುದಿಲ್ಲ, ಮನೆಯವರು ನಮ್ಮನ್ನು ಕಳಿಸ್ತಾರೆ ಅಂತೇಳಿ ಹೇಳುವ ಮಾತುಗಳನ್ನು ಸಹಿತ ನನ್ನ ಹತ್ರ ಆಡಿದ್ರು. ಓಕೆ, ಈ ನಿಟ್ಟಿನಲ್ಲಿ ನಾವು ಸಹಿತ ಮಕ್ಕಳ ಕಲ್ಯಾಣ ಸಮಿತಿಗೆ ಇದರ ಮಾಹಿತಿಯನ್ನು ಕೊಟ್ಟು ಮಕ್ಕಳಿಗೆ ಹೀಗೆ ರೆಸ್ಕ್ಯೂ ಮಾಡಿದ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ರಿಹ್ಯಾಬಿಲಿಟೇಷನ್ ಗೆ ಅವಕಾಶ ಕೊಡಬೇಕು ಅಂತೇಳಿ ಹೇಳುದು ಸಮೇತ ಕೇಳ್ಕೊಳ್ಬೇಕು ಅಂತಿದ್ದೇವೆ ಈ ಸರ್ತಿ. ಕರೆಕ್ಟ್ ಕರೆಕ್ಟ್. ಈಗ ಸರ್, ಈಗ ಅಲ್ಲಿ 4 ಮಂದಿ ಮಕ್ಕಳು ಏನು ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳಿದ್ರಲ್ಲ, ಅವ್ರು ಇನ್ನ ನಿಮ್ ಜೊತೆಗೇನೆ ಇರ್ತಾರಾ? ಇಲ್ಲ, ಮಕ್ಕಳು ಹೇಳುವ ಪ್ರಕಾರ ನಮ್ ಜೊತೆಗೆ ಇರ್ತೇವೆ ಅಂತೇಳಿ ಹೇಳಿ. ಓಕೆ, ಅವ್ರು ನಿಮ್ ಜೊತೆ ಇರ್ಬೋದು ಹಾಗಾದ್ರೆ? ಖಂಡಿತ ಇರ್ಬೋದು. ಇರ್ಬೋದಲ್ಲ, ಏನ್ ಹೇಳ್ತಾರೆ ಹೆತ್ತವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾವು ಕರ್ಕೊಂಡು ಹೋಗ್ತೇವೆ, ನಾವು ಅಲ್ಲಿ ಕೊಪ್ಪಳದಲ್ಲಿ ಶಾಲೆ ಸೇರಿಸ್ತೇವೆ, ದಾವಣಗೆರೆಯಲ್ಲಿ ಶಾಲೆ ಸೇರಿಸ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಇನ್ನು ಈಗ ನಾಳೆ ಶುಕ್ರವಾರ ದಿವಸಕ್ಕೆ ಸಿಡಬ್ಲ್ಯೂಸಿ ಇದೆ. ಸಿಡಬ್ಲ್ಯೂಸಿ ಮತ್ತೊಂದು ಟರ್ಮಿಗೆ ಅದೇ ಮಕ್ಕಳನ್ನ ನಮ್ಮ ವಶಕ್ಕೆ ಕೊಟ್ರೆ, ಇನ್ನೊಂದು ವಾರಕ್ಕೆ ನೀವು ಇಟ್ಕೊಡಿ ರಿಹಾಬಿಲಿಟೇಷನ್ ಅಂತ ಹೇಳಿದ್ರೆ, ಖಂಡಿತ ನಾವು ಆ ಮಕ್ಕಳ ಮನವೊಲಿಸಿ ಆ ಮಕ್ಕಳೇ ಮನೆಯವರಿಗೆ ಹೇಳಿ ನಾವು ಇಲ್ಲೇ ಇರ್ತೇವೆ ಅಂತೇಳಿ ಹೇಳುವಂತ ಪರಿಸ್ಥಿತಿ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಕರೆಕ್ಟ್ ಸರ್. ಸರ್, ಈಗ ಅವ್ರು ಕೊಪ್ಪಳ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸ್ತೇವೆ ಅನ್ನೋ ಗ್ಯಾರಂಟಿ ಏನೂ ಇಲ್ಲ, ಏನಿಲ್ಲ ಅಲ್ವಾ? ಅಲ್ಲಿ ಬೆಳಿಗ್ಗೆ ನಾವು ಮಕ್ಕಳನ್ನ ರೆಸ್ಕ್ಯೂ ಮಾಡಿದ ಕೂಡಲೇ ಅದು ಯಾವ್ದೋ ಒಂದು ಕಡೆಯಿಂದ ಸ್ಕೂಲ್ ಮೇಸ್ಟ್ರು ಫೋನ್ ಮಾಡಿ, ಆಯ್ತು ಅವನು ನಮ್ಮ ಶಾಲೆಯಲ್ಲಿ ಇದ್ದ ನಿನ್ನೆ ತನಕ, ನೀವು ಅವನೀಗ ರೆಸ್ಕ್ಯೂ ಮಾಡಿ ಸರಿಯಲ್ಲ, ಅವನನ್ನ ದಯವಿಟ್ಟು ಪಾಲಕರ ವಶಕ್ಕೆ ಬಿಡಿ ಅಂತೇಳಿ ಹೇಳುವ ಮಾತನ್ನ ಹೇಳಿದ್ರು. ಓಕೆ ಓಕೆ, ಅವಾಗ ನಾನು ಇಲ್ಲಿ ಬಂದ ನಂತರ ಮಕ್ಕಳನ್ನ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಆ ಹುಡುಗನ ಹತ್ರ ಕೇಳಿದವಾಗ, ಇಲ್ಲ ನಾನ್ ಬಂದ ಆಗ್ಲೇ 1 ತಿಂಗಳಾಯ್ತು, ನನ್ಗೆ ಇಲ್ಲೇ ಮೀನ್ ಆಯ್ಲಿಕ್ಕೆ ಬೆಳಗ್ಗಿನ ಜಾವ 4 ಗಂಟೆಗೆ 3:30-4 ಗಂಟೆ ಅಷ್ಟೊತ್ತಿಗೆ ಆಟೋ ರಿಕ್ಷಾ ಬರುತ್ತೆ. ಆಟೋ ರಿಕ್ಷಾದಲ್ಲಿ ನಾನು ಮಲ್ಪೆ ಬಂದರಿಗೆ ಹೋಗುದು. ನನ್ನ ಹಾಗೆ ಒಂದು 40-50 ಜನ ಮಕ್ಕಳಿದ್ದಾರೆ, 2-3 ಟ್ರಿಪ್ ಅಲ್ಲಿ ಅವ್ರ ಆಟೋ ರಿಕ್ಷಾದವ್ರು ತಗೊಂಡು ಬಿಡ್ತಾರೆ. ಇದು ನಾನು ಅವಾಗ ಅನ್ಸ್ಕೊಂಡೆ, ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ತಗೊಂಡು ಹೋದಂಗೆ ಇಲ್ಲಿ ಬಂದರಲ್ಲಿ ತಗೊಂಡೋಗಿ ಇವರು ಕೆಲಸಕ್ಕೆ ಕೂರಿಸೋದು ಅಲ್ಲ ಸರ್. ಈಗ ಅವ್ರ ಪ್ರಿನ್ಸಿಪಲ್ ಸುಳ್ಳು ಹೇಳ್ದಂಗೆ ಆಯ್ತಲ್ಲ ಹಾಗಾದ್ರೆ? ಖಂಡಿತ ಖಂಡಿತ, ಅದೇ ನಾನು ಹೇಳ್ತಾ ಇರೋದು. ಅವ್ರು ಯಾಕೆ ಸುಳ್ಳು ಹೇಳ್ಬೋದು? ಒಂದ್ ಶಾಲೆ ಪ್ರಿನ್ಸಿಪಲ್ ಅವ್ರು ನಿಮಗೆ ಫೋನ್ ಮಾಡಿ ಈ ತರ ಎಲ್ಲ ಹೇಳ್ತಾರ ಅಂತಂದ್ರೆ ಅವ್ರು ಯಾವ ಪ್ರಿನ್ಸಿಪಲ್ ಅಪ್ಪ? ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಅವ್ರಿಗಂದ್ರೆ ಮಕ್ಕಳು ನಾವು ಒಂದ್ ವೇಳೆ ಇಲ್ಲ ಹಾಕೊಂಡ್ರೆ ಅವ್ರ ಅಟೆಂಡೆನ್ಸ್ ಹೋಗುತ್ತಲ್ಲ ಅಲ್ಲಿ. ಹೌದು ಹೌದು, ಅವ್ರಿಗೆ ಅವ್ರ ಚಿಂತೆ. ನಮ್ಗೆ ಇಲ್ಲಿ ಪ್ರತಿಯೊಬ್ರು ನಮ್ಮ ಜಿಲ್ಲೆಗೆ ಬಂದವಾಗ ಯಾರೋ ಹೈಯರ್ ಆಫೀಸರ್ ಅಥವಾ ಬೆಂಗಳೂರಿನಿಂದ ಅಲ್ಲಿಂದ ಇಲ್ಲಿಂದ ನಿಯೋಗಗಳು ಬಂದವಾಗ ಎಲ್ಲರೂ ಕಂಪ್ಲೇಂಟ್ ಮಾಡೋದೇನಂದ್ರೆ, ಉಡುಪಿಯಲ್ಲಿ ಮತ್ತೆ ಗಂಗೊಳ್ಳಿ ಬಂದರು ಪ್ರದೇಶದಲ್ಲಿ ಮಕ್ಕಳು ಅತ್ಯಂತ ಕಷ್ಟಕರವಾದ ಕೆಲಸ ಮಾಡ್ತಾರೆ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಡಿಪಾರ್ಟ್ಮೆಂಟ್ ಅನ್ನ ಇರ್ಬೋದು, NGOs ಇರ್ಬೋದು, ನಮ್ಮನ್ನು ತರಡ್ ತಗೊಳ್ಳೋ ರೀತಿ ಅದು. ಕರೆಕ್ಟ್ ಕರೆಕ್ಟ್. ಆಗ ನಾವು ಎಷ್ಟು ಸಲ ರೆಸ್ಕ್ಯೂ ಮಾಡ್ತೇವೆ ಮಾನವೀಯ ನೆಲೆಯಲ್ಲಿ. ಈಗ CWC ಅವರು ತಪ್ಪಂತ ಹೇಳಿಕ್ ಆಗುದಿಲ್ಲ, ಅವರು ತಂದೆ ತಾಯಿ ಬಂದು ಸಂಬಂಧಿಸಿದ ದಾಖಲೆಗಳನ್ನು ಕೊಟ್ಟಾಗ ಅವ್ರು ಬಿಡ್ಲೇಬೇಕು ಮಕ್ಕಳನ್ನ. ಆ ಬಿಟ್ಟ ಮಕ್ಕಳೇ ಪುನಃ ಇನ್ನೊಂದು 8 ದಿವಸ ಬಿಟ್ಟು ನಾವು ಹೋಗಿ ನೋಡಿದ್ರೆ ಅದೇ ಬಂದರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓಕೆ ಓಕೆ, ಅದು ತುಂಬಾ ಕಷ್ಟಕರವಾದ. ಮತ್ತೆ ಅಕಸ್ಮಾತ್ ಮಕ್ಕಳೆಲ್ಲರೂ ಮೈ ಮರೆತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಗು ನೀರಿಗೆ ಬಿದ್ರೆ ಮಗುವಿನ ಪ್ರಾಣಕ್ಕೆ ಹಾನಿ ಆಗ್ತದೆ. ಇದನ್ನ ಹೆತ್ತವರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲ ಸರ್? ಖಂಡಿತ. ಅಂದ್ರೆ ಅವರು ಯಾವುದೋ ಪಾಪ ಹಿಂದುಳಿದಂತಹ ಜಿಲ್ಲೆಯಿಂದ ಎಲ್ಲ ಬಂದಿರ್ತಾರೆ ಅವರು ಕಾರ್ಮಿಕರು, ಪಾಪ ಅವರಿಗೆ ಇಷ್ಟೊಂದೆಲ್ಲ ಗೊತ್ತು ಆಗುದಿಲ್ಲ. ಈ ಸರ್ಕಾರದ ಈ ಕಾನೂನುಗಳ ಬಗ್ಗೆ ಹೇಳಿದ್ರೆ ತಕ್ಷಣಕ್ಕೆ ಅವ್ರು ಒಪ್ಪುದಿಲ್ಲ, ನೀವೇ ಯಾರೋ ಏನೋ ಅಂತೆಲ್ಲ ಹೇಳ್ಬಿಡ್ತಾರೆ. ಹಾ, ಅದೇ ಒಬ್ಬ ಬೆಳಿಗ್ಗೆ ಅಂತ ಇವತ್ತು ನಾನು ಮತ್ತೆ ಪ್ರಭಾಕರಾಚಾರ್ ಸಹಿತ ಇದ್ದೇವೆ ಅಲ್ಲೇ CWC ಹತ್ರ, ಅಲ್ಲಿ ಬಾಲಕಿಯರ ಬಾಲ ಮಂದಿರದಲ್ಲಿ. ಅವನು ಏನು ಒಂದು ಅವಾಜ್ ಆಗ್ತಾ ಇದ್ದಾನೆ ಅಂದ್ರೆ ಹೇಳಿದ್ರೆ, ನೋಡಿ ನಾನ್ ಬಿಡೋದಿಲ್ಲ, ಏನು ಯಾರು ಪೊಲೀಸ್ ಬರ್ಲಿ ಯಾರು ಬರ್ಲಿ ನಾನ್ ಏನ್ ಮಾಡ್ತಾನೆ ಗೊತ್ತುಂಟ, ಆತರದ ಮನೋಭಾವನೆ ನೋಡಿದ್ರ ಆ ಸಣ್ಣ ವಯಸ್ಸಿನಲ್ಲಿ ಅವ್ರು ಏನ್ ಮಾಡೋದಕ್ಕೂ ಅಲ್ಲ, ಆ ಮನಸ್ಥಿತಿ ಆಗಿರುತ್ತೆ ಸರ್, ಏನ್ ಮಾಡಕ್ ಸಾಧ್ಯ ಅಲ್ವಾ? ಅಂದ್ರೆ ಹೆತ್ತವರಿಗೂ ಸಹಿತ ದಿನಕ್ಕೊಂದು 500-600 ರೂಪಾಯಿ ಒಂದು ಮಗು ಸಂಪಾದನೆ ಮಾಡುವಾಗ ಯಾರಿಗೆ ಕಡಿಮೆ ಆಗಿದೆ ಹೇಳಿ? ಅದು ದೊಡ್ಡ ವಿಷಯ ಅದು. ಹೌದು 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 ಖಂಡಿತ. ಹಾಗಾಗಿ ನಿಜವಾಗಿ ಇವತ್ತು ನಾವು ಮಾಡಿದ್ದು ಹಿಂದೂ ಮಾಡಿದ್ದೇವೆ ನಾವು. ಓಕೆ, ಇದು ಒಳ್ಳೆ ಕೆಲಸ, ಇದನ್ನು ಖಂಡಿತ ಮುಂದುವರಿಸಬೇಕು ಡಿಪಾರ್ಟ್ಮೆಂಟ್ ನವರು. ನಮ್ಮಲ್ಲಿ ಒಳ್ಳೆಯ ಆಫೀಸರ್ಗಳು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಈಗ ಬಾಲಕಾರ್ಮಿಕ ಯೋಜನಾ ಸಂಘ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇರ್ಬೋದು, ಮತ್ತೆ NGOs ಗಳು ಇರ್ಬೋದು, ಮತ್ತೆ ತುಂಬಾ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಸಹಿತ ಭಿಕ್ಷಾಟನೆಯನ್ನ ನಿರ್ಮೂಲನೆ ಮಾಡಬೇಕು, ಮತ್ತೆ ಈ ಬಾಲಕಾರ್ಮಿಕತೆ ನಿರ್ಮೂಲನೆ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇದ್ದು ಕೆಲಸ ಮಾಡುವಂತ ಆಸಕ್ತಿ ಇದ್ದಂತ ಆಫೀಸರ್ ಗಳು ಮತ್ತೆ ಸ್ವಯಂ ಸೇವಕರು ಇದ್ದಾರೆ. ಸರ್, ಈ ಹಿಂದೆ ಕೂಡ ನೀವು ಹೇಳಿದ್ರಿ, ಹಿಂದೆ ಕೂಡ ನಾವು ಇದು ಮಾಡಿದ್ದೇವೆ, ಏನದು ರೆಸ್ಕ್ಯೂ ಎಲ್ಲ ಮಾಡಿದ್ದೇವೆ ಅಂತ ಹೇಳಿದ್ರಿ. ಆಗ ಅಲ್ಲಿ ರೆಸ್ಕ್ಯೂ ಮಾಡಿದಂಥ ಹುಡುಗರು ಅಥವಾ ಹುಡುಗಿಯರು ನಿಮ್ಮಲ್ಲಿ ಮತ್ತೆ ಒಳ್ಳೆ ದಾರಿಗೆ ಬಂದಂಥ ಉದಾಹರಣೆಗಳಿದ್ರೆ ದಯವಿಟ್ಟು ಹೇಳಿ ಸ್ವಲ್ಪ. ಏಕಾದಶಿ ಇದೆ. ನಾನು ಸುಮಾರು 12 ವರ್ಷಗಳ ಹಿಂದೆ ಕುಂದಾಪುರದಲ್ಲಿ ಒಂದು ಭಿಕ್ಷೆ ಬೇಡ್ತಾ ಇದ್ದ ಒಂದು ಹುಡುಗಿಯನ್ನ ನಾನೊಬ್ಬನೇ ರೆಸ್ಕ್ಯೂ ಮಾಡಿದೆ. ಅವಾಗ ನಮ್ಗೆ ಈ ಕಾನೂನು ಇದೆಲ್ಲ ಜೆಜೆ ಆಕ್ಟ್ ಅಷ್ಟು ಇಂಪ್ಲಿಮೆಂಟ್ ಆಗ್ತಿರ್ಲಿಲ್ಲ. ಇವತ್ತು ಆ ಹುಡುಗಿ ತೆಕ್ಕಟ್ಟೆ ಪದವಿ ಪೂರ್ವ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಪಿ ಯು ಮಾಡ್ತಾ ಇದ್ದಾಳೆ. ಓಹೋ, ಆಕೆ ಪೋಷಕರೆಲ್ಲ ಯಾರು ಇಲ್ಲ ಹಾಗಾದ್ರೆ? ಯಾರಿಲ್ಲ. ನಿಮ್ಮೊಟ್ಟಿಗೆ ಇದ್ದಾಳ? ತಾಯಿ ಇದ್ರು, ತಾಯಿ ತೀರ್ಕೊಂಡ್ರು, ಈಗ ನಮ್ ಜೊತೆಲ್ಲೇ ಇದ್ದಾಳೆ. ತುಂಬಾ ಉದಾಹರಣೆಗಳಿದೆ ನಮ್ಮ ಸ್ಫೂರ್ತಿಧಾಮದಲ್ಲಿ, ಅಂತ ಬೇಕಾದಷ್ಟು ಉದಾಹರಣೆಗಳಿದೆ. ತುಂಬಾ ಜನ ಮದುವೆ ಮಾಡಿದ್ದೇವೆ ನಾವು ಯಾರು ಇಲ್ಲದ ಮಕ್ಕಳಿಗೆ. ಹೌದು, ಅದು ಗೊತ್ತಿದೆ. ಹೌದು ಹೌದು ಹೌದು. ರಾಜ ಅಂತೇಳಿ ಹೇಳಿ ಒಬ್ಬ ಹುಡುಗ, ನಮ್ಮ ಉಡುಪಿ ವೃತ್ತ 2ರ ಜೀವನ್ ಕುಮಾರ್ ಅಂತ ಇದ್ದಾರೆ ಆಫೀಸರ್, ಈಗ ಇನ್ಸ್ಪೆಕ್ಟರ್. ಅವರು ಮತ್ತೆ ನಾನು ರೆಸ್ಕ್ಯೂ ಮಾಡಿದ ಹುಡುಗ, ಇವತ್ತು 9th ಸ್ಟ್ಯಾಂಡರ್ಡ್ ಅವನು. ಎಲ್ಲಿ ತನಕ ಅಂದ್ರೆ ಆ ಹುಡುಗನನ್ನ ಸ್ಪಾನ್ಸರ್ ಮಾಡುದೇ ಅವರು ಲೇಬರ್ ಆಫೀಸರ್. ಅವನ ಊಟ ವಸತಿ ಅವನಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಡುವಂತ ಕೆಲಸ ಮಾಡುದೇ ಅವರು. ಒಬ್ಬ ರೆಸ್ಕ್ಯೂ ಮಾಡಿದ್ದಲ್ದೆ ಆ ಹುಡುಗನಿಗೆ ಬೇಕಾದ ವ್ಯವಸ್ಥೆಗಳನ್ನು ಸಹಿತ ಮಾಡ್ತಾ ಇದ್ದಾರೆ. ಕರೆಕ್ಟ್ ಸರ್. ಈ 6 ಜನ ಮಕ್ಕಳಿಗೆ ಈಗ ಅವ್ರದ್ದು ಪೋಷಕರೆಲ್ಲ ಪೇರೆಂಟ್ಸ್ ಎಲ್ಲ ಆಗಿ ಬಂದು ನಿಮ್ಮ ಹತ್ರ ಮಾತಾಡಿ ವಾಪಸ್ ಹೋದ್ರ ಇಲ್ಲ ನಿಮ್ ಜೊತೆಗೆ ಅಲ್ಲಿ ಇದಾರ? ಇಲ್ಲ ಇಲ್ಲ, ಹೋದ್ರು ವಾಪಸ್ ಉಳಿಲಿ ಕೊಡುದಿಲ್ಲ ಇಲ್ಲಿ. ಓಕೆ ಓಕೆ, ರೈಟ್ ರೈಟ್ ರೈಟ್. ಓಕೆ ಓಕೆ, ಕೇಶವ ಕೋಟೇಶ್ವರ ಅವರೇ ತುಂಬಾ ಧನ್ಯವಾದ ನಮ್ಮ ಜೊತೆ ಮಾತನಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಮಾಡ್ತಾ ಇರೋಂಥದ್ದು ಬಹಳ ಅಭಿನಂದನೀಯ ಮತ್ತು ಶ್ಲಾಘನೀಯ ಕೆಲಸ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಕೇಶವ್ ಕೋಟೇಶ್ವರ ಅವ್ರು ಮಾತನಾಡ್ತಾಯಿದ್ರು. ಸರ್, ನೀವು ರೆಸ್ಕ್ಯೂ ಮಾಡಿದಂಥ ಮಕ್ಕಳಿಗೆ ಏನು ಮಾಡೋದು ಸರ್ಕಾರ ಏನು ಮಾಡಬೇಕು ಅಂತ ಹೇಳುತ್ತೆ? ಎಸ್, ಈಗ ರೆಸ್ಕ್ಯೂ ಮಾಡಿದಂಥ ಮಕ್ಕಳಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಏನು ಚೈಲ್ಡ್ ಲೇಬರ್ ಸ್ಪೆಷಲ್ ಸ್ಕೂಲ್ ಅಂಥೇಳಿ 2012ರಿಂದ ಮೊನ್ನೆ ನಮ್ಮ 2015 ತನಕ ಏನು ನಮ್ಮ ಸ್ಫೂರ್ತಿ ಸಂಸ್ಥೆಯಲ್ಲೇ ಏನು ಸ್ಪೆಷಲ್ ಸ್ಕೂಲ್ ನಡೀತಾ ಇತ್ತು. ಯಾಕಂದರೆ ಸರ್ಕಾರದಲ್ಲಿ ಸಪ್ರೇಟ್ ಆದಂಥ ಸ್ಕೂಲ್ ಇಲ್ಲದ ಕಾರಣದಿಂದ ಅಲ್ಲೇ ನಡೆಸ್ತಾ ಇದ್ರು. ಅವ್ರಿಗೆ ನಾವು ಏನು ನಮ್ಮ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯಿಂದ ಅವ್ರಿಗೆ ಗ್ರಾಂಟ್ ಕೊಡ್ತಾ ಇದ್ವಿ. ಗ್ರಾಂಟ್ ಹೋಗ್ತಿತ್ತು. ಅವಾಗ ನಮ್ಮ ಏನು ನಮ್ಮ ಚೈಲ್ಡ್ ಲೇಬರ್ ಫಿಗರ್ ಅವಾಗ ಚೆನ್ನಾಗಿತ್ತು. 2012-13 ಒಂದು 8 ಮಕ್ಕಳಿದ್ರು. ಆಮೇಲೆ 13-14 3 ಆಯ್ತು. 14-15 12 ಮಕ್ಕಳಿದ್ರು ರೆಸ್ಕ್ಯೂ ಆದವರು. ಸೊ ಹಾಗಾಗಿ ಅವಾಗ ಸ್ಕೂಲ್ ನಡೀತಾ ಇತ್ತು. ನಂತರ ಏನಾಯ್ತು, 15-16 ಮಕ್ಕಳ ಸಂಖ್ಯೆ ಸ್ವಲ್ಪ ಇಳಿಮುಖ ಆಯಿತು, 3ಕ್ಕೆ ಬಂತು. ಆವಾಗ ಸರ್ಕಾರದಲ್ಲಿ ಬಂದಂಥ ಒಂದು ನಿರ್ದೇಶನದಂತೆ ಸದ್ಯಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಶಾಲೆಯನ್ನು ಸ್ಥಗಿತ ಮಾಡಿ ಅಂತ ಹೇಳಿ ಒಂದು ಬಂತು. ಹಾಗಾಗಿ ಈಗ ನಮ್ಮಲ್ಲಿ ಚೈಲ್ಡ್ ಲೇಬರ್ ಸ್ಪೆಷಲ್ ಸ್ಕೂಲ್ ಅಂತ ಇಲ್ಲ. ಆದ್ರೆ ರೆಸ್ಕ್ಯೂ ಮಾಡಿದ ಮಕ್ಕಳನ್ನು ನಾವು CWC ಅವರ ವಶಕ್ಕೆ ಕೊಡ್ತೇವೆ. ಅವರು ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಫಿಟ್ ಇನ್ಸ್ಟಿಟ್ಯೂಷನ್ ಗಳಿಗೆ ರಿಹಾಬಿಲಿಟೇಷನ್ ಕೊಡ್ತಾರೆ. ಅವರಿಗೆ ಬೇರೆ 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 ಇಲಾಖೆಯಿಂದ ಫಂಡ್ ಬರ್ಬೋದು. ಇಲ್ದಿದ್ರೆ ಈಗ ಡಾಕ್ಟರ್ ಕೇಶವ್ ಕೋಟೇಶ್ವರ್ ಹೇಳಿದ ಹಾಗೆ ಆ ಸಂಸ್ಥೆಯವರೇ ಬೇರೆ ಒಂದು ಸ್ಪಾನ್ಸರ್ ಅಲ್ಲಿ ತಗೊಂಡು ಆ ಮಕ್ಕಳನ್ನ ಇದು ಮಾಡ್ತಾ ಸಾಕ್ತಾರೆ ಅಂತ ವ್ಯವಸ್ಥೆನೂ ಇದೆ. ಅದೊಂದು ಕಡೆಯಿಂದ ಆಗ್ತಾ ಇದೆ. ಅದರೊಟ್ಟಿಗೆ ನಮಗೆ ಏನು ನಮ್ಮ ಸರ್ಕಾರದಿಂದ ಇರುವಂತಹ ಏನು ಈ ಯೋಜನೆ ಅಂತ ಹೇಳಿದ್ರೆ ಅವ್ರಿಗೆ ರಿಹಾಬಿಲಿಟೇಷನ್ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಇನ್ನೊಂದು ಸ್ಕೂಲ್ ಆಗುವಂತ ಏನು ಆಲೋಚನೆಗಳಿದೆ. NCLP ಪ್ರಾಜೆಕ್ಟ್ ಬರುವಂತ ಸಾಧ್ಯತೆ ಇದ್ರೆ ಅದರಲ್ಲಿ ಏನು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ ಬಂದ್ರೆ ಅದರೊಳಗಡೆ ಮತ್ತು ಇನ್ನೂ ಈ ಮಕ್ಕಳೆಲ್ಲ ಸಿಕ್ಕಿದವಾಗ ಅವ್ರಿಗೆ ಪುನರ್ವಸತಿ ಕೊಡ್ಲಿಕ್ಕೆ ಅವಕಾಶಗಳು ಇರುತ್ತೆ. ಬಟ್ ಇವಾಗ ನಾನು ಆವಾಗ ಏನೋ ಮಧ್ಯಕ್ಕೆ ಮಾತಾಡಿ ಸ್ಟಾಪ್ ಮಾಡಿದ್ದೆ ಅಂತ ಹೇಳಿದರೆ, ಈ ಏನು ನಮ್ಮ ಕೇಸ್ ಮಾಡ್ತೀರಾ ಅಂತ ಕೇಳಿದ್ರಿ ಏನು ಮಲ್ಪೆ ವಿಚಾರದಲ್ಲಿ ಅಲ್ವಾ, ಮಕ್ಕಳನ್ನ ಏನು ಮಾಡ್ತೀರಿ ಅಂತೇಳಿ. ಅಲ್ಲಿ ಮಕ್ಕಳನ್ನ ನಾವು ಪುನರ್ವಸತಿ ಕೊಡ್ತೇವೆ, ಅವ್ರಿಗೆ ಎಜುಕೇಷನ್ ಕೊಡುವಂಥದ್ದು ವಿಚಾರದಲ್ಲಿ ಮಾತ್ರ ನಾವು ಮಾಡ್ಬೋದು. ಬಿಟ್ಟರೆ ಪ್ರಕರಣ ದಾಖಲಿಸಲಿಕ್ಕೆ ಯಾವುದರಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಅಲ್ಲಿ ಮಾಲೀಕರು ಸಿಗೋದಿಲ್ಲ. ಹಾಗಾಗಿ ಅಲ್ಲಿ ನಮ್ಮ ಬಾಲಕಾರ್ಮಿಕ ಪ್ರಕರಣ ಬರೋದಿಲ್ಲ ಅಲ್ಲಿ. ಸೊ ರೆಸ್ಕ್ಯೂ ಮಾಡಿದ್ದೇವೆ. ಅಲ್ಲಿಗೆ ನೀವು ಹೇಳಿದಾಗ ಪ್ರಕರಣ ದಾಖಲಿಸಿ ಕೋರ್ಟಿಗೆ ಫೈಲ್ ಮಾಡುವಂಥ ಪ್ರಶ್ನೆ ಈ ನಮ್ಮ ಮಲ್ಪೆ ಬಂದರಲ್ಲಿ ಹಿಡಿದ ಮಕ್ಕಳ ವಿಚಾರದಲ್ಲಿ ಬರೋದಿಲ್ಲ. ಬೇರೆ ಯಾವುದೇ ನೀವು ಹೇಳಿದಾಗ ಈಗ ಮನೆ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಅಂಗಡಿ ಇರ್ಬೋದು, ಯಾವುದಿದ್ರೂ ಕೂಡ ಅದು ಪ್ರಕರಣ ದಾಖಲಾಗುತ್ತೆ. ನೀವು ಹೇಳಿದಾಗೆ ಈ ಮನೆಗಳಲ್ಲಿ ಎಲ್ಲ ಸ್ವಲ್ಪ ಮಕ್ಕಳು ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ತಾವು ಹೇಳ್ತಿದ್ದೀರಿ. ಅದು ನಿಜ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಭಾಳ ಸುಶಿಕ್ಷಿತವಾದಂಥ ಶಿಕ್ಷಣ ಇರತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಹೆಚ್ಚಾಗಿ ಏನು ಸ್ಟಡಿ ಮಾಡಲಿಕ್ಕಿರ್ಬೋದು ಅಥವಾ ಬೇರೆ ಬೇರೆ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥವರು ನಮ್ಮ ಹೊರ ರಾಜ್ಯಗಳಿಂದ ಬಂದವರು ಇಲ್ಲಿ ಇರ್ತಾರೆ. ಅವರು ಏನು ಇಬ್ಬರು ಕೂಡ ಜಾಬಲ್ಲಿರುವಂಥ ಸಿಚುವೇಶನ್ ಇದ್ದಾವಾಗ ಉದಾಹರಣೆ ನಾನು ಹೇಳೋದು ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶದಲ್ಲಿನ ಏನು ಭಾಳ ಕಡು ಬಡತನದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಮಗುನ ಇಲ್ಲಿ ತಗೊಂಡು ಬಂದು ಇವರ ಮಕ್ಕಳನ್ನು ನೋಡಲಿಕ್ಕೆ ಮಕ್ಕಳಿಗೆ ಕೆಲಸ ಕೊಡ್ತಾರೆ. ಅವರಿಗೆ ಅಡುಗೆ ಮಾಡುವಂಥ ಕೆಲಸ ಇರ್ಬೋದು, ಬಟ್ಟೆ ಒಗೆಯುವಂಥ ಕೆಲಸ ಇರ್ಬೋದು, ಅದನ್ನೆಲ್ಲ ಕೂಡ ಕಲ್ಲಿಂದ ಕರ್ಕೊಂಡು ಬರುವಂಥ ಸಾಧ್ಯತೆ ಇಲ್ಲಿನ ಹೆಚ್ಚಿನ ಯಾವುದಾದ್ರೂ ಫ್ಲ್ಯಾಟ್ಸ್ಗಳಲ್ಲೂ ಇರ್ಬೋದು, ದೊಡ್ಡ ದೊಡ್ಡ ಮನೆಗಳಲ್ಲಿ ಇರುವಂಥ ಸಾಧ್ಯತೆ ಇದೆ. ಆದರೆ ಇದು ಏನು ಈ ವಿಚಾರ ಬಯಲಿಗೆ ಬರೋದು ಸ್ವಲ್ಪ ನಿಧಾನ. ನಮಗೆ ಅದು ಐಡೆಂಟಿಫೈ ಮಾಡುವಂಥದ್ದು ಕಷ್ಟ ಇದೆ. ಯಾಕೆ ಅಂತ ಹೇಳಿದರೆ ಮನೆಗಳಿಗೆ ನಾವು ಈ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಪರ್ಟಿಕ್ಯುಲರ್ ಆದಂಥ ದೂರಿದ್ರಲ್ಲಿ ನಾವು ಹೋಗಿ ಸಂಬಂಧಪಟ್ಟ ಇಲಾಖೆ ಎಲ್ಲ ತಂಡ ಹೋಗಿ ನಾವು ನೋಡ್ಬೋದು. ಅದೇ ಈಗ ಹೋಟೆಲ್ ಇಂಡಸ್ಟ್ರಿ ಅಥವಾ ಬೇರೆ ಯಾವ್ದು ಅಂಗಡಿ ಫ್ಯಾಕ್ಟರಿ ಇದ್ರೆ ಬೇಗ ನಮ್ಗೆ ದೂರ ಬರ್ತದೆ, ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಾರೆ. ಮನೆಯಲ್ಲಿ ಒಳಗಡೆನೆ ಕೆಲಸ ಮಾಡ್ತಾ ಇರುವುದು ಸ್ವಲ್ಪ ಗೊತ್ತಾಗುವುದು ಕಷ್ಟ. ಆ ವಿಚಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮಗೂ ಅನ್ಸುತ್ತೆ ಸ್ವಲ್ಪ ಉಳ್ಕೊಂಡಿದೆ. ನೇರವಾಗಿ ಅದನ್ನ ಸುಮ್ಮನೆ ಎಲ್ಲ ಇದ್ ಮಾಡೋದಕ್ಕೆ ಆಗುದಿಲ್ಲ. ಮನೆ ಆಗ್ಲಿಕ್ಕೆ ಹೋಗಿ ಅಲ್ಲಿ ಫ್ಯಾಮಿಲಿ ಇರುವಂತ ಒಂದು ಇದರಲ್ಲಿ ನಾವು ಒಂದು ದಾಳಿಗೆ ಹೋಗ್ಬೇಕಾದ್ರೂ ಅದು ಕ್ರಮಬದ್ಧವಾಗಿ ಹೋಗ್ಬೇಕಾಗತ್ತೆ. ಹಾಗಾಗಿ ಒಟ್ಟಾಗಿ ಸುಮ್ಮನೆ ಯಾರು ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ, ಪಕ್ಕಾ ಕಂಪ್ಲೇಂಟ್ ಇದ್ರೆ ಖಂಡಿತ ಹೋಗಿ ಆ ಮನೇಲಿದ್ರೆ ಮಕ್ಕಳನ್ನ ರೆಸ್ಕ್ಯೂ ಮಾಡಬಹುದು. ಅದನ್ನು ಕೂಡ ನಾವು ಈ ಹಿಂದೆ 2-3 ಮನೆಗಳಲ್ಲಿ ರೆಸ್ಕ್ಯೂ ಮಾಡಿದ್ದೇವೆ. ಈಗ ಸರ್, ಈಗ ಬಿಫೋರ್ ವಿ ಟೇಕ್ ಅ ಬ್ರೇಕ್ ಇದೊಂದು ಪ್ರಶ್ನೆ ಕೇಳಬೇಕು. ಇವತ್ತು ನೀವು ದಾಳಿ ಮಾಡಿ ರೆಸ್ಕ್ಯೂ ಮಾಡಿದಂಥ ಮಕ್ಕಳನ್ನ ಸ್ಫೂರ್ತಿಧಾಮ ಕೋಟೇಶ್ವರಕ್ಕೆ ನೀವು ಕಳಿಸಿದ್ದೀರಿ. ಇನ್ನು ಅವರು ಅಲ್ಲಿ ಏನು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ, ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದಾರೆ, ಈಗ ಚೆನ್ನಾಗಿದ್ದಾರೆ, ಇಲ್ಲೇ ಇರ್ತೀವಿ ಅಂತೆಲ್ಲ ಹೇಳಿದ್ದಾರೆ ಅಂತೆಲ್ಲ ಹೇಳಿದರು. ಈಗ ನನಗೆ ಹೇಳಿ, ನೀವು ಕೇಶವ್ ಕೋಟೇಶ್ವರ ಅವ್ರ ಜೊತೆ ನಡೆಸುವಂಥ ಫಾಲೋ ಅಪ್ಪಿನ ಬಗ್ಗೆ ಸ್ವಲ್ಪ ಹೇಳಬೇಕು. ಎಸ್, ಹೇಳ್ತೇನೆ. ಈಗ ಫಾಲೋ ಅಪ್ ಅಂತ ಹೇಳಿದರೆ ನಾವು ಈಗ ಮಕ್ಕಳ ಕಲ್ಯಾಣ ಸಮಿತಿಗೆ ಒಮ್ಮೆ ಕೊಡ್ತೇವೆ. ಯಾವ ಕೊಡ್ತೀರಿ? ಆಲ್ರೆಡಿ ಕೊಟ್ಟಾಗಿ ಅವರ ಮೌಖಿಕ ಆದೇಶದಂತೆಯೇ ಇವತ್ತು ಸ್ಫೂರ್ತಿಧಾಮದಲ್ಲಿ ಆ ಮಕ್ಕಳು ಇವತ್ತಿದ್ದಾರೆ. ಅವರ ಮೌಖಿಕ ಆದೇಶದಂತೆ ಮಕ್ಕಳ ಕಲ್ಯಾಣ ಸಮಿತಿ, ಯಾಕಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ವಾರಕ್ಕೊಮ್ಮೆ ನಡೆಯುವಂತದ್ದು. ಪ್ರತಿ ಸ್ಯಾಟರ್ಡೇ ನಡೀತದೆ. ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೇ ಇರ್ಲಿಕ್ಕೆ ಹೋಗಿ ಫ್ರೈಡೆ ನಡೀತದೆ. ಯಾರು ಸರ್ ಅಧ್ಯಕ್ಷರು? ಅದು BK ನಾರಾಯಣ್ ಅಂತ ಹೇಳಿ ಅಧ್ಯಕ್ಷರಿದ್ದಾರೆ. ಹೌದು, ಅವರು ಅಧ್ಯಕ್ಷತೆಯಲ್ಲಿ ಅದರಲ್ಲಿ 5 ಜನ ಮೆಂಬರ್ ಇದ್ದಾರೆ. ಒಟ್ಟಾಗಿ ಅವರು ಅಧ್ಯಕ್ಷತೆಯಲ್ಲಿ ಅಲ್ಲಿ ನಡೀತದೆ. ಆ ಬಗ್ಗೆ ವಿಚಾರಣೆಗಳು ಬರುತ್ತೆ. ಅವಾಗ ಆ ಮಕ್ಕಳ ಪೋಷಕರು ಸಂಬಂಧಪಟ್ಟ ದಾಖಲೆಗಳಂತಂದ್ರೆ ನಮ್ಮ ಮಕ್ಕಳೇ ಹೌದು ಅನ್ನುವಂಥ ಬಗ್ಗೆ, ಆಮೇಲೆ ಆ ಮಕ್ಕಳು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ, ಅವರ ಅಟೆಂಡೆನ್ಸ್ ಹೇಗಿದೆ ಅಂತ ಹೇಳಿ ನೋಡಿ, ಅವರು ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳಾದ್ರೆ ಪೋಷಕರ ವರ್ಷ ಖಂಡಿತವಾಗಿ ಕೊಡ್ತಾರೆ. ಸಪೋಸ್ ಯಾರು ಪೇರೆಂಟ್ಸೇ ಇಲ್ಲ, ಶಾಲೆಗೂ ಸರಿಯಾಗಿ ಹೋಗುದಿಲ್ಲ ಅಂತ ಹೇಳಿದ್ರೆ ಇಂಥ ಸಂಸ್ಥೆಗಳೆಲ್ಲ ಇಟ್ಟು ಅಲ್ಲಿಂದ ಅವರಿಗೆ ಎಜುಕೇಶನ್ ಮುಂದುವರಿಸಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಕ್ಕಳ ಕಲ್ಯಾಣ ಸಮಿತಿಯವರು ಮಾಡ್ತಾರೆ. ಸೊ ಈ ಬಗ್ಗೆ ನಾವು ಒಮ್ಮೊಮ್ಮೆ ಫಾಲೋ ಅಪ್ ಮಾಡ್ತೇವೆ. ಈಗ ಇನ್ನೊಮ್ಮೆ ಏನಾಗತ್ತೆ ಮಾಡ್ತಾ ಇದ್ರೂ ಇವತ್ತು ಬಂದ ಕೇಸಲ್ಲೂ 1-2 ಅದರಲ್ಲಿ ರಿಪಿಟೇಷನ್ ಆದದ್ದುಂಟು. ಸರ್, ಒಂದು ನಿಮಿಷ, ಒಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ ಸರ್, ಮಾತಾಡಿ. ಹೆಸರು ಹೇಳಿ ಮತ್ತೆ ಮಾತಾಡಿ. ಬ್ರಹ್ಮಾವರದಿಂದ ಯಾರು? ಅಜ್ಮಾನ್. ನಮಸ್ಕಾರ ಅಜ್ಮಾನ್ ಅವರೇ, ಮಾತಾಡಿ. ಅಜ್ಮಾನ್ ಅವರೇ, ಎಸ್, ಹೇಳಿ. ಎಲ್ಲಾ ಕಡೆ ಇದ್ದಾರೆ. ನಮ್ದು ನೋಡಿ, ಈಗ ನಮ್ಮ ಜೀವನದಲ್ಲಿ ಹೋಟೆಲ್ ಅಲ್ಲಿ ಹೋದ್ರೆ ಇರ್ತಾರೆ ಅವರು, ಎಲ್ಲಾ ಕಡೆಯಲ್ಲಿ ಇರ್ತಾರೆ. ಅಂದ್ರೆ ಗೊತ್ತಿದ್ದೂ ಇರ್ತಾರೆ, ಗೊತ್ತಿಲ್ಲದೆ ಇರ್ತಾರೆ. ಗೊತ್ತಿದ್ದವ್ರಿಗೆ ಅವ್ರ ಕೆಲಸ ಮಾಡ್ತಾರೆ. ಅಂದ್ರೆ ಕಡಿಮೆ ಸ್ಯಾಲರಿ ಅಲ್ಲಿ ಆಗ್ತದಲ್ಲ. ಕರೆಕ್ಟ್. ಅಂದ್ರೆ ಒಂದು ಶೋಷಣೆ ನಡೀತಾ ಉಂಟು. ಕೆಲವು ಮನೆಯಲ್ಲಿ ಜೀತದಾಳಾಗಿ ಇರ್ತಾರೆ. ಮನೇಲೆಲ್ಲ ಈಗ ಇತ್ತೀಚೆಗೆ ನೀವು ಮನೇಲಿ ನೋಡಿದ್ದಲ್ಲ, ಏನಾದ್ರು ನಿಮ್ ಗಮನದಲ್ಲಿ ಇದೆಯಾ? ಮನೆಯಲ್ಲ ಹೋಟೆಲ್ ಅಲ್ಲಿ ಇರ್ತಾರೆ, ಹೆಚ್ಚಾಗಿ. ಹೌದು, ಕೆಲವರಂದ್ರೆ ಹೆಲ್ಪ್ಲೆಸ್ ಆಗಿರ್ತಾರೆ. ಅಂದ್ರೆ ಬೇರೆಯವರಿಗೆ ಆಪ್ಷನ್ ಇರೋದಿಲ್ಲ. ಹೌದು, ಅದೇ ಪ್ರಶ್ನೆ ಕೇಳಿದೆ ಅಜ್ಮಾನ್ ಅವರೇ. ಈ ಕೆಲವರು ಹೆಲ್ಪ್ಲೆಸ್ ಆಗಿರ್ತಾರೆ, ಅವ್ರಿಗೆ ಕೆಲಸ ಮಾಡೋದೇ ಒಂದು ಇದಾಗಿರ್ತದೆ. ಆದ್ರೆ ಕಾನೂನಿನಲ್ಲಿ ಅವ್ರು ಕೆಲಸ ಮಾಡೋಂಗೆ ಇಲ್ಲ ಅಂತೆ. ಇದ್ದಾರೆ. ನಾನು ಅದನ್ನೇ ಹೇಳಿದೆ. ಇವರು ರವೀಂದ್ರ, ಸಾರಿ ಕ್ಷಮಿಸಿ, ಪ್ರಭಾಕರಾಚಾರ್ ಇದ್ದಾರೆ. ನೀವು ಅವ್ರ ಹತ್ರ ನೇರವಾಗಿ ಮಾತಾಡಿ. ಅವರಿಗೆ ನೋಡಿ, ಶಾಲೆ ಹೋಗೋ ಟೈಮಲ್ಲಿ ಕೆಲಸ ಮಾಡ್ತಾರೆ ಪಾಪ. ಅವರಿಗೆ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಂತ ಇರ್ತದೆ. ನೋಡಿ ಮಾತಾಡ್ತಾರೆ, ನೋಡಿ ಪ್ರಭಾಕರಾಚಾರ್ ಮಾತಾಡ್ತಾರೆ, ಕೇಳಿ. ಅಜ್ಮಾನ್ರೆ, ನಮಸ್ಕಾರ. ನೀವು ಇವಾಗ ಹೇಳಿದ್ರಿ ತುಂಬಾ ಹೋಟೆಲ್ಗಳಲ್ಲಿ ನೋಡಿದ್ದೇನೆ ಮತ್ತೆ ಮನೆಗಳಲ್ಲಿ ಇದ್ದಾರೆ ಅಂತೇಳಿ. ನೀವು ಹೋಟೆಲ್ಗಳಲ್ಲಿ ಎಲ್ಲಿಯಾದರೂ ನೋಡಿದಲ್ಲಿ ನಾನು ಈ ಕಾರ್ಯಕ್ರಮದ ನಂತರ ನನ್ನ ಮೊಬೈಲ್ ನಂಬರನ್ನು ಕೊಡ್ತೀನಿ, ಆಫೀಸ್ ನಂಬರನ್ನು ಕೊಡ್ತೀನಿ, ಇನ್ನೊಂದು ನಿಮಗೆ ಭಾಳ ಸುಲಭ ಆಗುವಂಥ ಒಂದು ನಂಬರ್ ಹೇಳ್ತೀನಿ, 1098. ಇದು ಮಕ್ಕಳ ಸಹಾಯವಾಣಿ, ಅದು ಟೋಲ್ ಫ್ರೀ ನಂಬರ್. ಮೊಬೈಲಿಂದ 1098 ಹಾಕಿದ್ರೆ ಹೋಗೋದಿಲ್ಲ, ಲ್ಯಾಂಡ್ ಲೈನ್ ಇಂದ ಮಾಡಿದ್ರೆ 1098 ಫ್ರೀ ಆಗಿ ಹೋಗುತ್ತೆ. ಸೊ 1098 ನೀವು ಕರೆ ಮಾಡಿದ್ರೆ ಅದು ಕೇಂದ್ರ ಕಚೇರಿಗೆ ಹೋಗುತ್ತೆ. ಅಲ್ಲಿಂದ 1098 ಆಫೀಸ್ ಈಗ ಸದ್ಯಕ್ಕೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿಲ್ಲ, ಮಂಗಳೂರಲ್ಲಿ ಇದೆ. ಸೊ ಮಂಗಳೂರಿನವರು ತಕ್ಷಣ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಯಾವ ಹೋಟೆಲು ಏನು ಅಂತ ಹೇಳಿ ನಿಮ್ಮ ಹೆಸರು ಹೇಳುವಂತ ಅವಶ್ಯಕತೆ ಏನಿಲ್ಲ. ನಿಮ್ಮ ಹೆಸರು ಕೂಡ ಗೌಪ್ಯವಾಗಿರುತ್ತೆ. ನೀವು ಆ ವಿಚಾರದಲ್ಲಿ ಎಲ್ಲಿ ನೋಡಿ, ನೀವು ಇವಾಗ ಕಾಲ್ ಮಾಡಿದ್ದು ಭಾಳ ಉತ್ತಮ ಆಯಿತು. ನೀವು ಎಲ್ಲೇ ನೋಡಿದ್ರು ಕೂಡ ನಮಗೆ ಸ್ಪಷ್ಟವಾದ ಅವರ ಏನು ದೂರ ಯಾರು ಇಟ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳನ್ನು, ಆ ಹೆಸರು ಮತ್ತು ಅವರ ವಿಳಾಸವನ್ನು ಕೊಡಿ. ನಾವು ಖಂಡಿತ ಅವ್ರನ್ನ ರೆಸ್ಕ್ಯೂ ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷಣ ನೀಡುವಂಥ ಕೆಲಸಗಳನ್ನು ಮಾಡ್ತೇವೆ. ತುಂಬ ಧನ್ಯವಾದಗಳು. ಓಕೆ ಅಲ್ಲ ಅಜ್ಮಾನ್ ಅವರೇ, 1098 ನೆನಪಿರಲಿ. ಮತ್ತೆ ಈ ಮನೆಯಲ್ಲೆಲ್ಲ ಮಾಡ್ತಾರೆ ನೋಡಿ, ಮನೇಲಿ ತುಂಬಾ ಜನ ಇದ್ದಾರೆ. ಒಂದು ಎಲ್ಲ ಫಾಲೋ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಏನ್ ಹೇಳ್ತಾರೆ, ನಮ್ಮ ರಿಲೇಷನ್ ಅಂತ ಹೇಳ್ತಾರೆ, ಅವ್ರಿಗೆ ಶಾಲೆ ಕಳಿಸ್ತಿದ್ದೆ. ಅಲ್ಲ ಅವಾಗ ಏನು ಅಲ್ಲ ರಿಲೇಷನ್ ಅಂತ ಅವ್ರು ಹೇಳ್ತಾರೆ, ಹೌದು. ಆದ್ರೆ ಅವಾಗ ಈಗ ಈ ಸರ್ಕಾರದವ್ರಲ್ಲಿ ಹೋದಾಗ ಅವ್ರ ರಿಲೇಷನ್ ಹೌದು ಅಲ್ವಾ ಅಂತ ಅವ್ರು ಮತ್ತೆ ಅವ್ರು ಚೆಕ್ ಮಾಡ್ತಾರಲ್ಲ. ಬರೀ ಇವ್ರು ಮಾತ್ರ ಅಲ್ಲ ವೀಕ್ಷಕರ, ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಆಗಿದೆ. ಇಲ್ಲಿ ಸರ್ಕಾರದ ಸಂಬಂಧಪಟ್ಟಂತ ಒಬ್ರು ಪ್ರತಿನಿಧಿಯೇ ಇರೋದ್ರಿಂದ ನೀವು ನಿಮ್ಮ ಗಮನದಲ್ಲಿ ಯಾರಾದ್ರೂ ಬಾಲಕಾರ್ಮಿಕರು ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಹೋಟ್ಲ್ಗಳಲ್ಲಿ ಅಥವಾ ಗೂಡಂಗಡಿಗಳಲ್ಲಿ ಅಥವಾ ಇನ್ನೆಲ್ಲೋ ಆದ್ರೂ ಅವ್ರು ನೋಡ್ತಾ ಇದ್ರೆ, ಕಾನೂನಾತ್ಮಕವಾಗಿ ಅವ್ರು ಕೆಲಸ ಮಾಡೋದಿಲ್ಲ, ಕಾನೂನಾತ್ಮಕವಾಗಿ ಅವ್ರು ಕೆಲಸ ಮಾಡೋದಕ್ಕಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವರಿಗೆ ಕಾನೂನಿನ ಕೈಗೆ ಕೊಟ್ಟು ಬಿಟ್ರೆ, ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಅಂತಾನೆ ಅಧಿಕಾರಿಗಳಿರ್ತಾರೆ, ಅವರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆಲ್ಲ ಕಳಿಸ್ತೀರಾ ಸರ್? ಹೌದು, ಈಗ ರಿಹ್ಯಾಬಿಲಿಟೇಷನ್ ನಾವೀಗ ಪುನರ್ವಸತಿ ಅಂತ ಹೇಳಿದ್ರೆ ಸ್ಫೂರ್ತಿಧಾಮಕ್ ನಾವು ಏನು ಕೊಡ್ತೀವಿ, ದಟ್ ಈಸ್ ಎ ಪುನರ್ವಸತಿನೇ. ಸೊ ಅಲ್ಲಿಂದ ಅವರು ಅವರಿಗೆ ಏನು ಊಟ ತಿಂಡಿ ಎಲ್ಲೇ ಕೊಡ್ತಾರೆ, ಆ ಮಕ್ಕಳನ್ನ ಎಜುಕೇಶನ್ ಇದು ಮಾಡೋದಾದ್ರೆ ಅಲ್ಲೇ ಈ ಮಕ್ಕಳ ಖರ್ಚು ವೆಚ್ಚವನ್ನು ನೀವು ಸ್ಫೂರ್ತಿಧಾಮಕ್ಕೆ ನೀವು ಬರ್ಸ್ತೀರಾ? ಈಗ ನಾನು ನಮ್ಮ ಏನು ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದಲ್ಲಿ ಈ ಹಿಂದೆ ಕೊಡ್ತಾ ಇದ್ವಿ, 2015 ಏಪ್ರಿಲ್ ತನಕನೂ ನಾವು ಕೊಡ್ತೀವಿ. ಅದ್ರ ನಂತರ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಂಟ್ ಇಲ್ಲ, ಕೊಡೋದಿಲ್ಲ. ಬಟ್ ಇವಾಗ ಏನು ಈ ರೆಸ್ಕ್ಯೂ ಮಾಡಿದ ವಿಚಾರದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅವ್ರಿಗೆ ಸಂಬಂಧಪಟ್ಟಂತೆ ಈ ವ್ಯಾಪ್ತಿ ಒಳಗೆ ಬರೋದ್ರಿಂದ ಇದು ಅವರು ಅಲ್ಲಿಗೆ ಏನು ಟ್ರಾನ್ಸ್ಫರ್ ಮಾಡಿರ್ತಾರೆ ಈ ಮಕ್ಕಳನ್ನು. ಅವ್ರಿಗೆ ಅಲ್ಲಿ ಗ್ರಾಂಟು ಬೇರೆ ಬೇರೆ ಹೆಡ್ ಇಂದ ಬರುವಂತ ಸಾಧ್ಯತೆ ಇರ್ತದೆ ಕೆಲವೊಂದು ಎನ್ ಜಿ ಒಗಳಿಗೆ. ಈಗ ನಮ್ದೊಂದೇ ಬಾಲಕಾರ್ಮಿಕ ಸಂಬಂಧಪಟ್ಟದ್ದು ಒಂದೇ ಅಲ್ಲ, ಅದರಲ್ಲಿ ಅವ್ರು ಮ್ಯಾನೇಜ್ ಮಾಡ್ತಾರೆ. ಇಲ್ಲದಿದ್ರೆ ಅಂತ ಮಕ್ಕಳಿಗೆ ಸ್ಪಾನ್ಸರ್ ಮಾಡೋರು ಕೂಡ ಇರ್ತಾರೆ. ಈಗಾಗಲೇ ಹೇಳಿದಾಗೆ ಕೆಲವೊಂದು ದಾನಿಗಳು, ಕೊಡುಗೈ ದಾನಿಗಳು ಹೆಲ್ಪ್ ಮಾಡೋದ್ರಿಂದ ಆ ಮಕ್ಕಳನ್ನಲ್ಲಿ ಸಾಕ್ಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ರೈಟ್ ಸರ್. ಈಗ ನಮ್ಮಲ್ಲಿ ಚೈಲ್ಡ್ ಲೇಬರ್ ಸ್ಕೂಲ್ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರಾರಂಭ ಆದರೆ ನಮ್ಮ ಏನು ಸಮಸ್ಯೆ ಇಲ್ಲ, ಎಷ್ಟು ಮಕ್ಕಳಿದ್ರು ಕೂಡ ಆ ಸೆಂಟ್ರಿಗೆ ಹಾಕಿದ್ರೆ ನಾವು ಆ ಮಕ್ಕಳ ಎಷ್ಟು ಮಕ್ಕಳು ಇರ್ತೋ ಅದರ ಪ್ರಕಾರವಾಗಿ ಅವರಿಗೆ ಅನುದಾನವನ್ನು ಕೂಡ ನೀಡಬಹುದು. ರೈಟ್, ಓಕೆ ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕನ್ನು ತಗೋಣ, ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. Shiddas, the Samsung exclusive store, City Arcade, Bendurwell, Mangalore and Udupi Manipal Main Road, Udupi. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಕರೆಂಟ್ ಅಫೇರ್ಸ್ ಪ್ರಚಲಿತದಲ್ಲಿ. ಇವತ್ತಿನ ವಿಷಯ ವಿಚಾರ ಏನು ಅಂತಂದರೆ, ಇವತ್ತು ಬೆಳಿಗ್ಗೆ ಸರ್ಕಾರದ ಅಧಿಕಾರಿಗಳು, ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಮಲ್ಪೆ ಭಾಗದಲ್ಲಿ, ಮಲ್ಪೆ ಧಕ್ಕೆಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ದಾಳಿ ಮಾಡಿದ್ದಾರೆ, ರೇಡ್ ಮಾಡಿದ್ದಾರೆ. ಮೀನನ್ನು ಹಾಯ್ತಾ ಇದ್ದಂಥ ಮಕ್ಕಳನ್ನು ರೆಸ್ಕ್ಯೂ ಮಾಡಿ, ಬಚಾವ್ ಮಾಡಿ ಅವರನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್, ಪುನರ್ವಸತಿ ಕೇಂದ್ರಕ್ಕೆ ಅವ್ರನ್ನ ಕಳಿಸಿಕೊಡಲಾಗಿದೆ. 6 ಜನರನ್ನು ಇದು ಮಾಡಿದ್ದಾರೆ. ಅಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. 50 ಮಂದಿ ಇದ್ರಂತೆ, 50. ಎಸ್, ನೀವು ಹೇಳ್ತಾ ಇದ್ದೀರಿ ಕರೆಕ್ಟ್, 50 ಇರ್ಬೋದು, ಇನ್ನು ಕೆಲವರು 25 ಅಂತಾರೆ, ಒಬ್ಬರು ಅವಾಗ ಯಾರೋ ಹೇಳ್ತಿದ್ದಾರೆ 25 ಮಕ್ಕಳಿಗಿಂತನೂ ಜಾಸ್ತಿ ಇದ್ದಾರೆ ಅಂತ ಹೇಳಿ. ಖಂಡಿತ ಅದು ನಾವು ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಜನ ಇರ್ತಾರೆ. ನಾವು ಬೆಳಿಗ್ಗೆ ಹೋದವಾಗ ಅಲ್ಲಿ ಮೈಗೆಲ್ಲ ತಾಕ್ಸ್ಕೊಂಡು ಒಬ್ಬರೊಬ್ಬರು ದಾಟಿ ಹೋಗ್ಬೇಕು. ಸೊ ಅಂತ ಪರಿಸ್ಥಿತಿ ಇದೆ. ನಾವು 6 ಮಕ್ಕಳನ್ನ ಮಾತ್ರ ಹೇಗೆ ನಮ್ಗೆ ರೆಸ್ಕ್ಯೂ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇತ್ತು. ರೆಸ್ಕ್ಯೂ ಮಾಡುವಾಗಲೂ ಕೂಡ ಇದರಲ್ಲಿ ನಾವು ಒಂದು 50 ಮಂದಿ ಇದ್ರೆ ಒಂದು 25 ಮಂದಿನ ಕರ್ಕೊಂಡು ಬರೋಕ್ ಸಾಧ್ಯತೆ ಇದೆ. ಸರಿನಾ? ಫುಲ್ ಸ್ಕ್ರೀನ್ ಅಲ್ಲಿ ಸ್ವಲ್ಪ ವಿಜುವಲ್ಸ್ ತೋರಿಸಿ ಪ್ಲೀಸ್. ಸೊ ನಾವೇನಾಗಿದ್ದೇವೆ, ಒಂದು 9 ಮಂದಿ ಮಾತ್ರ ಅಧಿಕಾರಿಗಳು ಇದ್ದಿದ್ದೇವೆ. ಸೊ ಸ್ವಲ್ಪ ಕಷ್ಟ ಆಯ್ತು. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಮಕ್ಕಳನ್ನ ಹಿಡಿದವಾಗ ಆ ಮಕ್ಕಳೇ ಬೊಬ್ಬೆ ಹೊಡಿತಾ ಇರ್ತಾರೆ, ಅದ್ರೊಟ್ಟಿಗೆ ಸ್ವಲ್ಪ ಜನ ಎಲ್ಲ ಕ್ರೌಡ್ ಮುತ್ತಾಕೊಂತಾರೆ, ಅಲ್ಲಿಂದ ಒಬ್ರಿಗೊಬ್ರಿಗೆ ಮಾಹಿತಿ ಕೊಡ್ತಾರೆ, ಆ ಮಕ್ಕಳೆಲ್ಲ ಓಡ್ ಹೋಗ್ತಾರೆ. ಸರಿ ಅಲ್ವಾ? ಹಾಗಾಗಿ ನಾವು ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿ ನಾವು ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಆ ಮಕ್ಕಳಲ್ಲಿ ವೆಹಿಕಲ್ ತುಂಬಾ ಇದೆ, ಅದಲ್ಲದೆ ಅನಾಹುತ ಆದ್ರೆ ಅದರದ್ದು ದೊಡ್ಡ ಪರಿಣಾಮ ನಾವು ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ನಾವು ಅಂತ ಇದಕ್ಕೆ ಹೋಗೋದಿಲ್ಲ. ನಮ್ಗೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಜನರಲ್ಲಿ. ಕರೆಕ್ಟ್ 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 ಕರೆಕ್ಟ್. ಈಗ ನಿಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ವಿಚಾರವೂ ಕೂಡ ಇದು ಜನರಿಗೆ ತಲುಪಬೇಕು. ವಿಶೇಷವಾಗಿ ಏನು ಎಲ್ಲಿ ಮಕ್ಕಳನ್ನ ಇರಿಸ್ಕೊಳ್ತಾರೆ, ಇಲ್ಲಿ ಇರ್ಬೋದು, ಈಗ ಹೊರಗಡೆ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಎಲ್ಲಿ ಬೇಕಾದರೂ ಎಲ್ಲೂ ಕೂಡ ಮಕ್ಕಳನ್ನು ದುಡ್ಸ್ಕೊಳ್ಬಾರ್ದಂತ ಇದೆ, ಚಿಕ್ಕ ಮಕ್ಕಳನ್ನು. ಸೊ ಹಾಗಾಗಿ ಅವರಿಗೆ ಈ ಏನು ನಾವು ಹೇಳುವಂತ ವಿಷಯ ಅವರಿಗೆ ಹೋಗ್ಬೇಕು ಅನ್ನೋದೇ ನಮ್ಮ ಬಹಳ ಪ್ರಮುಖವಾದ ವಿಚಾರ. ಅದರ ಒಟ್ಟಿಗೆ ಅಲ್ಲಿರ್ತಕ್ಕಂಥ 50 ಮಂದಿಯಲ್ಲಿ ಈ ಸಿಕ್ಕಿದಂತ 6 ಮಕ್ಕಳಾದ್ರೂ ಕೂಡ ಮುಂದೆ ಉತ್ತಮ ಶಿಕ್ಷಣ ಪಡೆದು ಒಳ್ಳೆ ಪ್ರಜೆಗಳಾಗಿ ನಾಗರಿಕರಾದ್ರೆ ಇದು ನಾವು ಮಾಡುವಂತ ಕೆಲಸಕ್ಕೆ ಸಿಕ್ತ ಸಾರ್ಥಕತೆ ಅಂತ ನಾನು ಹೇಳಲಿಕ್ಕೆ. ಸರ್, ಈಗ ಸಾರ್ವಜನಿಕರು ಅಂತ ಮಕ್ಕಳನ್ನ ಕಂಡಲ್ಲಿ ಅವ್ರನ್ನ ಹಿಡಿದು ನಿಮಗೆ ಕೊಡಬಹುದಾ? ಆ ಪ್ರೊವಿಷನ್ ಇದೆಯಾ? ಅಲ್ಲಿ ಈ ವಿಚಾರದಲ್ಲಿ ಖಂಡಿತ ಕೊಡಬಹುದು, ಸಾರ್ವಜನಿಕರು ಕೊಡಬಹುದು, ಸಂಘ ಸಂಸ್ಥೆಯವರು ಕೊಡಬಹುದು, ಯಾರು ಕೂಡ ಕೊಡಬಹುದು. ಆದ್ರೆ ಒಂದೇ ವಿಚಾರ ಹೇಳ್ತೇನೆ, ಬಾಲಕಾರ್ಮಿಕರಂತ ಅವ್ರಿಗೆ ಪ್ರೂವ್ ಮಾಡಬೇಕಾದ್ರೆ ಅಂತ ಸಂದರ್ಭದಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ಇರುವಂತ ಅಧಿಕಾರ ಏನು ಸೆಕ್ಷನ್ 17 ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಸೆಕ್ಷನ್ 16 ಇನ್ಸ್ಪೆಕ್ಟರ್ ಇರ್ಬೋದು, ಕಾರ್ಮಿಕ ನಿರೀಕ್ಷಕರು ಇರ್ಬೋದು, ಇವರಲ್ಲಿ ಇರಲೇಬೇಕಾಗತ್ತೆ. ಮಾಲೀಕರ ವಿರುದ್ಧ ಒಂದು ಹೇಳಿಕೆ ತಗೊಳ್ಬೇಕು, ಮಕ್ಕಳ ತಗೊಳ್ಬೇಕು, ಮಾಜಾರ್ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಕೋರ್ಟಿಗೆ ಹಾಕ್ಲಿಕ್ಕೆ ಆಗ್ತದೆ. ಯಾರೋ ತಕೊಂಡ್ ಬಂದ್ ಬಿಟ್ರೆ ಅಲ್ಲಿ ಮಾಲೀಕ ನಮ್ಮಲ್ಲಿ ಆ ಹುಡುಗನೇ ಇರ್ಲಿಲ್ಲ ಅಂತ ಹೇಳಿ ಬಿಡ್ತಾನೆ. ಸೊ ಹಾಗಾಗೋದಿಲ್ಲ. ಸೊ ಇದು ಇಂಥದ್ದೆಲ್ಲ ತೊಂದರೆ. ಉದಾಹರಣೆಗೆ ಬೆಗ್ಗರ್ಸ್ ಇರ್ಬೋದು, ಇಂಥ ಈಗ ಇದೀಗ ಎಲ್ಲ ನಮ್ದು ಅವೇರ್ನೆಸ್ಸಿಗೆ ಬರುವಂಥ ವಿಚಾರಗಳು. ಸೊ ಮಲ್ಪೆಯಲ್ಲಿ ಇದು ವಿಚಾರ ಇರ್ಬೋದು, ಯಾರು ತಂದು ಕೂಡ ಕೊಡ್ಬೋದು. ಡೈರೆಕ್ಟ್ ಆಗಿ ಒಂದು ಸಂಘ ಸಂಸ್ಥೆಯವರಿಗೆ ಒಂದು ಎನ್ ಜಿ ಒದವರು ಕೂಡ ಹೋಗಿ ಆ ಮಕ್ಕಳನ್ನು ತಗೊಂಡು ಬಂದು ಅವರ ಸಂಸ್ಥೆಯಲ್ಲಿ ಇಟ್ಕೊಂಡು ನೇರವಾಗಿ ನಮ್ಗಲ್ಲದಿದ್ರದ್ದು ಪರವಾಗಿಲ್ಲ, ಮಕ್ಕಳ ಕಲ್ಯಾಣ ಸಮಿತಿಯವರಿಗೆ ಗಮನಕ್ಕೆ ತಂದ್ರೆ ಅವರು ಅಲ್ಲಿಂದ ತಾತ್ಕಾಲಿಕ ಏನೋ ಪುನರ್ವಸತಿ ವ್ಯವಸ್ಥೆ ಅವ್ರು ಮಾಡ್ತಾರೆ. ಅದು ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ನಾವು ಪ್ರಕರಣ ದಾಖಲಿಸುವ ವಿಚಾರ ಬಂದಲ್ಲಿ ಮಾತ್ರ ಹಾಗೆ ಸುಮ್ಮನೆ ತಂದ್ರೆ ಅಲ್ಲಿಗೆ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಆಗುದಿಲ್ಲ. ಇದ್ರ ಬದಲಿಗೆ ಮಾಹಿತಿ ಕೊಡೋದೇ ಒಳ್ಳೆ, ಮಾಹಿತಿ ಕೊಡೋದೇ ಬಹಳ ಸೂಕ್ತ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಕಾರ್ಮಿಕ ನಿರೀಕ್ಷಕರು ಇದ್ದಾರೆ. ನಮ್ಮಲ್ಲೂ ಉಡುಪಿಯಲ್ಲಿ ಒಟ್ಟಿಗೆ 4 ಜನ ಇದ್ದಾರೆ. ಉಡುಪಿಯಲ್ಲಿ 2 ಕಾರ್ಮಿಕ ನಿರೀಕ್ಷಕರು, ಕುಂದಾಪುರದಲ್ಲಿ 1, ಕಾರ್ಕಳದಲ್ಲಿ 1 ಇದ್ದಾರೆ. ಆ ಏರಿಯಾಕ್ಕೆ ಅವರು ಅಲ್ಲಿ ಬಂದು ಕೇಸ್ ಹಾಕುವಂತ ಅಧಿಕಾರ ಅವರಿಗಿರುತ್ತೆ. ಓಕೆ ಸರ್, ಆಗ ನೀವು ಸ್ಟಾರ್ಟಿಂಗಲ್ಲಿ ಮಾತನಾಡ್ತಾ ಹೇಳಿದರೆ ಸರ್ಕಾರ ಇದನ್ನು ಸಂಪೂರ್ಣ ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್, ಸರ್ಕಾರ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಗೊಂಡಿದೆ ಅಂತೆಲ್ಲ ಹೇಳಿದರೆ, ಈಗ ನೀವು ಮಾಡಿರುವಂಥ ಕಾರ್ಯಕ್ರಮಗಳ ಸ್ವಲ್ಪ ವಿವರ ಪಟ್ಟಿಯನ್ನು ಕೊಡಬಹುದಾ? ಕೊಡೋಣ, ತೊಂದರೆ ಇಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಪ್ರಾರಂಭದಲ್ಲಿಯೇ ಸೆಕ್ಷನ್ 16 ಮತ್ತು ಸೆಕ್ಷನ್ 17 ಇನ್ಸ್ಪೆಕ್ಟ್ರು, ಆಮೇಲೆ ಅಂಗನವಾಡಿ ಟೀಚರಿಗಿರ್ಬೋದು, ಸ್ತ್ರೀ ಶಕ್ತಿ ಸಂಘದವರಿಗಿರ್ಬೋದು, ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಅಂದರೆ ಬಾಲಕಾರ್ಮಿಕರಿಗೆ ಎಲ್ಲೆಲ್ಲಿ ಬಾಲಕಾರ್ಮಿಕ ಕಾಯ್ದೆ ಅಂದರೆ ಏನು, ಯಾರು ಕೇಸ್ ಹಾಕ್ಬೋದು, ಏನು ದಂಡ, ಅದ್ರ ಬಗ್ಗೆ ಎಲ್ಲ ಒಂದು ಟ್ರೈನಿಂಗ್ ಕೊಟ್ಟಿದ್ದೇವೆ. ಮತ್ತು ಆ ಟೈಮಲ್ಲಿ ಅವರಿಗೆ ಏನು ಪ್ಯಾಂಪ್ಲೆಟ್ಸನ್ನೆಲ್ಲ ಕೂಡ ನಾವು ಹಂಚಿದ್ದೇವೆ. ಎಲ್ಲಾದರೂ ಬಾಲಕಾರ್ಮಿಕ ಕಂಡಲ್ಲಿ ಕರೆ ಮಾಡಿ ಅಂತೇಳಿ ಆ ಥರ ಕೊಟ್ಟಿದ್ದೇವೆ. ಅದಾದ ನಂತರದಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು, ಈಗ ಒಂದು ಜಾಥಾ ಇರ್ಬೋದು, ಟ್ಯಾಬ್ಲೋ ಇರ್ಬೋದು, ಬೀದಿ ನಾಟಕ ಇರ್ಬೋದು, ಆಮೇಲೆ ಹೋರ್ಡಿಂಗ್ಸ್ಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕೋದ್ರ ಮೂಲಕ ಬಾಲಕಾರ್ಮಿಕ ಕಾಯ್ದೆ ನಿಷೇಧಿಸಿ ಅಂತ ಹೇಳುವ ವಿಚಾರ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಒಂದು ನಿಮಿಷ ಸರ್. ಹಲೋ, ನಮಸ್ಕಾರ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಹೆಸರು ಮತ್ತೆ ಊರು ಹೇಳಿ ಮಾತಾಡಿ ಸರ್. ಪ್ರವೀಣ್ ಶಂಕರ್ಪುರ. ನಮಸ್ಕಾರ ಪ್ರವೀಣ್, ಹೇಳಿ ಸರ್. ಇಂಥ ಕೆಲಸವನ್ನು ಈ ಬುಧವಾರ ದಿವಸ ಆದಿ ಉಡುಪಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಮಕ್ಕಳು ಇಂಥ ಕಳ್ಳತನ ಮಾಡ್ತಾರೆ ಬೆಳಿಗ್ಗೆ. ನನ್ನ ಲೆಕ್ಕದಲ್ಲಿ ಅವರು ಬಿಜಾಪುರದಿಂದ ಬಂದವರು ಕಾಣಬೇಕು, ನಾನು ಸರಿಯಾಗಿ ಹೇಳುದಿಲ್ಲ. ಆದ್ರೂ ತುಂಬಾ ಮಕ್ಕಳು ಅಂತ ಮಕ್ಕಳು ಇದ್ದಾರೆ, ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಬರ್ತಾರೆ, ಬಸ್ಸನ್ನೆಲ್ಲ ಕಟ್ಕೊಂಡು ಹೋಗ್ತಾರೆ. 4-5 ಮಕ್ಕಳು ಒಟ್ಟಿಗೆ ಬರ್ತಾರೆ, ಎಂತ ಎಂತ ವಸ್ತು ಉಂಟು ಅದನ್ನು ಕಟ್ಕೊಂಡು ಹೋಗ್ತಾರೆ. ಅದು ತುಂಬಾ ಗಲಾಟೆ ಕೂಡ ಆಗ್ತದೆ ಅಲ್ಲಿ. ಕೆಲವೊಮ್ಮೆ ನೀವು ಖುದ್ದು ನೋಡಿದ್ದಲ್ಲ ಸರ್ ಇದನ್ನ? ನಾನು ಖುದ್ದಾಗಿ ನೋಡಿ, ನಾನು 4 ಗಂಟೆಗೆ ಮಾರ್ಕೆಟ್ಗೆ ಹೋಗ್ತೀನಿ ಬುಧವಾರ ದಿವಸ. ಹಾಗಾದ್ರೆ ಒಂದು ಮಾಡಿ, ಇವರಿಗೆ ಪ್ರಭಾಕರಾಚಾರ್ಯರಿಗೆ ಒಂದು ಅಲ್ಲಿಂದ ಒಂದ್ಸಲ ನೀವು ಮತ್ತೆ ಬುಧವಾರ ಮುಂದಿನ ಬುಧವಾರ ಹೋಗ್ಬೋದು ನೀವು ಅಲ್ಲಿಗೆ. ಅಲ್ಲ, ಬುಧವಾರ ಬೆಳಿಗ್ಗೆ 4-4:30 ಹೋಗ್ತೇನೆ. ಕರೆಕ್ಟ್, ಅದೇ ಮುಂದಿನ ಬುಧವಾರ ನೀವು 4:30 ಹೋಗ್ತಿರಲ್ಲ ಅಲ್ಲಿಗೆ, ಹೋಗ್ತಿರಲ್ಲ. ಹಾಗಾದ್ರೆ ಅಲ್ಲಿಂದನೇ ಇವರಿಗೆ ಒಂದು ಫೋನ್ ಮಾಡಿ ಅಲ್ವಾ? ನನ್ನ ನಂಬರನ್ನು ತಗೊಳ್ಳಿ, ದಯವಿಟ್ಟು ಅವ್ರ ನಂಬರನ್ನು ನೋಟ್ ಮಾಡ್ಕೋತೀರಾ? ನೋಟ್ ಮಾಡ್ಕೊಡಿ. ಮತ್ತೆ ವೀಕ್ಷಕರೆಲ್ಲರೂ ಕೂಡ ಅವರು ನಮ್ಮ ಪ್ರಭಾಕರಾಚಾರ್ಯರ ನಂಬರನ್ನು ನೋಟ್ ಮಾಡಿ ಸರ್. ಇಫ್ ಯು ಡೋಂಟ್ ಮೈಂಡ್, ಯಾ ಪ್ಲೀಸ್, ನೋ ಪ್ರಾಬ್ಲಮ್. ನಿಮಗೆ ದೂರವಾಣಿ ನಾನು ಮಾಡಿರೋಂಥ ನಂಬರನ್ನು ಕೊಡ್ಬೋದಲ್ವಾ? ಅಯ್ಯೋ ಶೂರ್, ಕೊಡಿ ಕೊಡಿ. 974099 ಲಾಸ್ಟ್ ನಂಬರ್ 955, ಅದನ್ನು ಕೊಡ್ಬೋದಾ? ಕೊಡಿ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ನೋ ಪ್ರಾಬ್ಲಮ್. ಓಕೆ ರೈಟ್, ಎಸ್. ಇವರೇ ಪ್ರವೀಣ್ ಅವರೇ, ಒಂಚೂರು ಬರ್ಕೊಳ್ತೀರಾ? 9964 9964 62 49 55 55. ಎಸ್, ಇದು ಪ್ರಭಾಕರಾಚಾರ್ಯರ ದೂರವಾಣಿ ಆಫೀಸ್ ನಂಬರ್ ಇದು. ಅಲ್ಲ ಆಫೀಸ್ ಅಲ್ಲ, ಇದು ಪರ್ಸನಲ್ ನಂಬರ್. ಓಕೆ ರೈಟ್, ಇದನ್ನೊಂದು ಇಟ್ಕೊಂಡಿರಿ. ಇದಕ್ಕೆ ಫೋನ್ ಮಾಡಿ, ನಂತರ ನೀವು ಅವ್ರ ಜೊತೆ ಆಮೇಲೆ ಮಾತಾಡ್ಬೋದು ಕಾರ್ಯಕ್ರಮ ಆದ ನಂತರ. ಓಕೆ ಸರ್, ಥ್ಯಾಂಕ್ ಯು. ಸೊ ಕನ್ಫರ್ಮ್ ಅಲ್ಲ ಸರ್, ಅದಂದ್ರೆ ಅವರು ಬಾಲಕಾರ್ಮಿಕರೇ ನಿಮ್ಮ ಪ್ರಕಾರ? ಇಲ್ಲ, ಆ ಬಾಲಕಾರ್ಮಿಕರೇ 100%. ಯಾ ಯಾ, ಫೈನ್ ಫೈನ್. ಅವರು ಕದ್ಕೊಂಡು ಹೋಗ್ತಾರೆ, ಮತ್ತೆ ಇಲ್ಲಿ ಮಾರ್ತಾರೆ ಕಾಣಬೇಕು ನಮ್ಮ ಲೆಕ್ಕದಲ್ಲಿ. ಏನನ್ನ ಕದ್ಕೊಳ್ತಾರೆ? ಏನು ಕದ್ಕೊಂಡು ಹೋಗ್ತಾರೆ ಅವರು? ಅಲ್ಲಿಗ ಗಾಡಿಯಲ್ಲಿ ಟೆಂಪೋದಲ್ಲಿ ಗಾಡಿಯಲ್ಲಿ ಗಾಡಿ ಓಪನ್ ಮಾಡಿ ಟೊಮ್ಯಾಟೊ, ತರಕಾರಿ ಏನೋ ಇಡ್ತಾರೆ. ನಾವು ಆಚೆ ಹೋದ್ಮೇಲೆ ಯಾರು ಗಾಡಿ ಅವರು ಆಚೆ ಹೋದ್ಮೇಲೆ ಅದನ್ನು ಕಟ್ಕೊಂಡು ಹೋಗ್ತಾರೆ ಅವರು. ಕರೆಕ್ಟ್ 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 ಓಕೆ ಓಕೆ ಇದು ಎಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಲ್ಲಿ ಜನರಿಗೆ. ಹೌದಾ ಓಕೆ ಹೌದೌದು ಓಕೆ. ಹಾಗಾದ್ರೆ ನೆಕ್ಸ್ಟ್ ಬುಧವಾರ, ಇವತ್ತು ಬುಧವಾರ ಆಯ್ತು, ಇನ್ನು ಮುಂದಿನ ಬುಧವಾರ ತನಕ ಕಾಯುವ. ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೈಟ್ ಸರ್. ದಯವಿಟ್ಟು ಇದನ್ನೊಂದು ಗಮನಿಸಬೇಕು. ಓಕೆ ನಾನು ನೋಟ್ ಮಾಡ್ಕೊಳ್ಳಿ ಜಸ್ಟ್. ದಯವಿಟ್ಟು ಇದನ್ನು ಗಮನಿಸಿ. ಆದಿ ಉಡುಪಿಯಲ್ಲಿ ಇದ್ರ ಬಗ್ಗೆ ಸಂತೆ ಮಾರ್ಕೆಟಲ್ಲಿ, ಆದಿ ಉಡುಪಿ ಸಂತೆ ಮಾರ್ಕೆಟಲ್ಲಿ ಇವರು ಬೆಳಿಗ್ಗೆ 4:15 ಗಂಟೆಗೆ ಹೋಗ್ತಾರೆ ಅಲ್ಲಿ 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 ನೋಡಿರುವಂಥ ವಿಚಾರ ಸರ್. ಈಗ ನಾವು ಅದೇ ಸರ್ಕಾರದ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ದಯವಿಟ್ಟು ಹೇಳಿ ಮುಗಿಸಿ, ನಮಗೆ ಇನ್ನೊಂದು 2 ನಿಮಿಷ ಟೈಮ್ ಇದೆ ಸರ್. ಸರ್ಕಾರದ ಕಾರ್ಯಕ್ರಮ ಈಗ ನಮ್ಮ ಜಿಲ್ಲೆ ಒಳಗಡೆ ಮಾಡಿದ ಕಾರ್ಯಕ್ರಮಗಳು ನಾನು ಈಗಾಗಲೇ ಹೇಳಿದೆ. ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗುವ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಪುನಃ ಒಂದು ಸರ್ವೆ ಮಾಡ್ತೇವೆ, ಬಾಲಕಾರ್ಮಿಕರು ಎಲ್ಲಿದ್ದಾರೆ ಅಂತೇಳಿ. ಯಾವುದಾದ್ರೂ ಒಂದು ಸಂಘ ಸಂಸ್ಥೆ ಅಥವಾ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ನಾವೊಂದು ಸಮೀಕ್ಷೆ ಮಾಡ್ತೇವೆ. ಅದಾದ ನಂತರ ನಮಗೆ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ಅದನ್ನ ತಪಾಸಣೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹಾಗೆ ಏನು ಅರಿವು ಕಾರ್ಯಕ್ರಮ ಮಾಡ್ತೇವೆ, ಮತ್ತೆ ಬೇಕಾದ್ರೆ ಒಂದು ಜಾಥಾ ಮಾಡುವಂತ ಕೆಲಸಗಳನ್ನು ಕೂಡ ನಾವು ಮಾಡಿ ಸ್ವಲ್ಪ ಆದಷ್ಟು ಇನ್ನೂ ಅವೇರ್ನೆಸ್ ಜನರಲ್ಲಿ ಮೂಡುವ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ರೈಟ್ 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 ಓಕೆ ಫೈನ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ. ಈ ಕಾರ್ಮಿಕರ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಸರ್ಕಾರ ಏನು ನಿಲುವನ್ನು ತೆಗೆದುಕೊಂಡಿದೆಯೋ ಇದಕ್ಕೆ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನೀವೆಲ್ಲರೂ ಕೂಡ ಸರ್ಕಾರಕ್ಕೆ ಸಹಾಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾನೂನಿನಲ್ಲಿ ಇದು ಏನು ಹೇಳುತ್ತೆ ಅಂತಂದರೆ, ಬಾಲಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡುವುದು, ಅದು ಮನೆಯಲ್ಲಿಯೇ ಆಗಿರಬಹುದು, ಅದು ಅಪರಾಧ. ಅಪರಾಧ 6 ತಿಂಗಳಿನಿಂದ 1 ವರ್ಷ ಕಾಲ ನೀವು ಒಳಗಿರಬೇಕಾಗತ್ತೆ ಮತ್ತು 10,000 ರಿಂದ 20,000 ರೂಪಾಯಿ ಕಟ್ಟಬೇಕಾಗತ್ತೆ. ಅದು ಹಳೆ ಕಾನೂನು, ಅದು ಹಳೆ ಕಾನೂನು. ಈಗ 6 ತಿಂಗಳಿಂದ 2 ವರ್ಷದವರೆಗೆ ಸೆರೆಮನೆ ವಾಸ, ಕನಿಷ್ಠ 20,000 ರಿಂದ 50,000 ಫೈನು ದಂಡವನ್ನು. ನನಗೆ ಮೋಸ್ಟ್ಲಿ ಏನು ಅನ್ಸುತ್ತೆ ನೋಡಿ, 20,000 ರಿಂದ 50,000 ರೂಪಾಯಿ ದಂಡ ಕಟ್ಟೋದಕ್ಕೆ ಆಕ್ಚುಲಿ ಬಾಲಕಾರ್ಮಿಕರನ್ನ ಹೆಚ್ಚಾಗಿ ನೇಮಕ ಮಾಡೋದು ದೊಡ್ಡ ದೊಡ್ಡ ಶ್ರೀಮಂತರೇ ಅಲ್ಲ ವಿಚಾರ. ಹೌದು, ಆದರೂ ಆ ಏನು ಪ್ರಕರಣ ಆದ ಕೂಡಲೇ ಮೆಂಟಲ್ ಅವರು ತುಂಬ ಸಫರ್ ಆಗ್ತಾರೆ. ಹಾಗಾಗಿ ಒಮ್ಮೆ ಇಟ್ಕೊಂಡು ಪ್ರಕರಣ ದಾಖಲಾದವ್ರು ಮತ್ತೆ ಇದಕ್ಕೆ ಹೋಗೋದೇ ಇಲ್ಲ ಅಲ್ವಾ. ನಾವು ಎಷ್ಟೋ ಜನ ಇಂಥ ಉದಾಹರಣೆಗಳನ್ನು ನೋಡಿದ್ದೇವೆ. ಅವರು ಮಕ್ಕಳ ಸವಾಸವೇ ಸಾಕಂತ ಹೇಳಿಬಿಡ್ತಾರೆ ಅಲ್ವಾ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಮ್ಮೆ ಮಕ್ಕಳ ಏನು ಕೆಲಸದ ಸಮಸ್ಯೆ ಇರೋದ್ರಿಂದ ಇಟ್ಕೊಂಡಿರ್ತಾರೆ. ಯಾರಾದ್ರೂ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲೇಂಟ್ಗಳು ಬಹಳಷ್ಟು ಎಲ್ಲ ವಿಚಾರದಲ್ಲೂ ಬರುತ್ತೆ. ಹಾಗಾಗಿ ಇಲ್ಲಿ ಅಷ್ಟು ಈಸಿಯಲ್ಲಿ ಸೇಫ್ ಆಗ್ಲಿಕ್ಕೆ ಆಗೋಲ್ಲ ಯಾರಿಗೂ. ಅಬ್ಸಲ್ಯೂಟ್ಲಿ ಎಸ್. ವೀಕ್ಷಕರೇ, 1098 ದಯವಿಟ್ಟು ನಂಬರ್, ಅದೊಂದು ನಂಬರ್ ನೋಟ್ ಮಾಡ್ಕೊಳ್ಳಿ, 1098. ಇದಕ್ಕೆ ಮಂಗಳೂರಿಗಲ್ಲ ಸರ್ ಇದು? ಹೌದು, ಮಂಗಳೂರಿಗೆ ಮಾಹಿತಿ ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ 1098 ಇಲ್ಲಿವರೆಗೆ ಪ್ರಾರಂಭ ಆಗಿಲ್ಲ. ಸೊ ಅಲ್ಲಿಂದ ನಮ್ಗೆ ಮಾಹಿತಿ ಇಮಿಡಿಯೇಟ್ ಬರುತ್ತೆ. ಸೊ ನಾವು ಅಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ರೆಸ್ಕ್ಯೂ ಮಾಡೋ ಕೆಲಸ ಮಾಡ್ಬೋದು. 24 hours ಟೋಲ್ ಫ್ರೀ? ಯಾ, 24 hours ಟೋಲ್ ಫ್ರೀ ನಂಬರ್ 1098. ಓಕೆ, 1098 ಸಿಂಪಲ್ ಆಗಿ ಇದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೇನೇ ಇದ್ರೂ ಕೂಡ ತಕ್ಷಣಕ್ಕೆ ಕರೆ ಮಾಡಿ, ಅಧಿಕಾರಿಗಳು ಬರ್ತಾರೆ, ಜಾಗಕ್ಕೆ ಬಂದು ಅವರನ್ನು ರೆಸ್ಕ್ಯೂ ಮಾಡಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸರ್ಕಾರದ ಕಾನೂನಿನ ಪ್ರಕಾರ ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ಆ ಮಕ್ಕಳಿಗೆ ಸರ್ಕಾರ ಮತ್ತೆ ಮುಂದಿನ ಜವಾಬ್ದಾರಿಯನ್ನು ವಹಿಸ್ಕೊಳ್ತದೆ. ಥ್ಯಾಂಕ್ ಯು ಸರ್, ಇವತ್ತಿನಲ್ಲಿ ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ. ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇವತ್ತಿನ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದೇ ಹೊತ್ತಿನ ಕಾರ್ಯಕ್ರಮ ನಿಮ್ಮೂರ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾನೆ ಇರಿ ಸ್ಪಂದನ. ವೀಕ್ಷಕರೇ, ನಮಸ್ಕಾರ. Shiddas, the Samsung exclusive store, City Arcade, Bendurwell, Mangalore and Udupi Manipal Main Road, Udupi.